हलो स्टूडेंट्स लास्ट क्लास फंडामेंटल बैंकिंग सिलेबस नोड़ी रही इवतु फस्ट मॉडल स्टार्ट मार्तीन रही सो स्टार्ट विथ बैंकिंग फस्ट मॉडल सो इत इमेज नोड़कोड़ी निम्म माइंड बर्तद रही फ्लैशु देर इज वन मिडल मैन हियर दैट इज कॉल्ड बैंक हियर देर आर मेनी पर्सन्स इट मे बी इंडिविजुअल ऑर्गनाइजेशन बिजनेस दे आर गोइंग टू इन्वेस्ट देर सरप्लस मनी इन टू दि बैंक ನಿಮ್ಮ ಕಡೆ ಜಾಸ್ತಿ ಮನಿ ಇತ್ತಂದರೆ ನಾವು ಹೋಗಿ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವ್ರಿ ಜಾಸ್ತಿ ಸರ್ಪ್ಲಸ್ ಆದ ಪಾಕೆಟ್ ಫುಲ್ ಆಗಿದೆ ಸೊ ಯು ಆರ್ ಗೋಯಿಂಗ್ ಟು ವಿಸಿಟ್ ಅ ಪರ್ಟಿಕ್ಯುಲರ್ ಬ್ಯಾಂಕ್ ಆ್ಯಂಡ್ ಇನ್ವೆಸ್ಟ್ ಅವರ್ ಮನಿ ಫಾರ್ ಅ ಸೇಫೆಸ್ಟ್ ಸೈಡ್ ದೆನ್ ಬ್ಯಾಂಕ್ ಆ ಮನಿ ಇಟ್ಕೊಂಡು ಗಪ್ ಕುಂಡ್ರದಿಲ್ಲ ರೀ ನೆಕ್ಸ್ಟ್ ಏನು ಮಾಡ್ತದ್ರಿ ಅದೇ ಮನೆಯನ್ನು ಬೇರೆ ಕಡೆ ಸಾಲದ ರೂಪದಲ್ಲಿ ಕೊಡ್ತದ್ರಿ ಯಾರಿಗೆ ಕೊಡ್ತದ್ರಿ ಇಟ್ ಮೈಟ್ ಬಿ ಅ ಮಾರ್ಟ್ಗೇಜ್ ಇಟ್ ಮೈ ಬಿ ಅ ಹೌಸ್ ಲೋನ್ ಆರ್ ಕಾರ್ ಲೋನ್ ಆರ್ ಬಿಸ್ನೆಸ್ ಲೋನ್ ಆರ್ ಎನಿ ಅದರ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ದ ಬ್ಯಾಂಕ್ ವಿಲ್ ಯೂಸ್ ದ್ಯಾಟ್ ಮನಿ ಸಿ ದ ಮೀನಿಂಗ್ ಲಾಸ್ಟ್ ಇಯರಲ್ಲಿ ಟೂ ಮಾರ್ಕ್ಸಿಗೆ ಮೀನಿಂಗ್ ಕೇಳಿದಾನ್ರಿ ವಾಟ್ ಈಸ್ ಬ್ಯಾಂಕ್ ಅಂತ ಹೇಳಿ ಬ್ಯಾಂಕ್ ಈಸ್ ಅ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ವಿಚ್ ಬಾರೋಸ್ ಅ ಮನಿ ಫ್ರಾಮ್ ದೋಸ್ ಹೂ ಹ್ಯಾವ್ ಅ ಸರ್ಪ್ಲಸ್ ನೋಡ್ರಿ ಸಾರ್ವಜನಿಕರಿಂದ ಹಣವನ್ನು ಸಂಗ್ರಹಿಸ್ತಾರೆ ದೋಸ್ ಹೂ ಹ್ಯಾವ್ ಸರ್ಪ್ಲಸ್ ಮೀನ್ಸ್ ವಿ ಪೀಪಲ್ ಓನ್ಲಿ ನಮ್ಮ ಕಡೆಯಿಂದ ಹಣವನ್ನು ಸಂಗ್ರಹಿಸಿ ಆ್ಯಂಡ್ ಲೆಂಡ್ ದ ಸೇಮ್ ಟು ದೋಸ್ ಹೂ ಆರ್ ಇನ್ ನೀಡ್ ಇಟ್ ಲೆಂಡ್ ಮೀನ್ಸ್ ಕೊಡುವುದ್ರಿ ಯಾರಿಗೆ ಕೊಡ್ತಾರೆ ಯಾರ್ ನೀಡ್ ಅದ ಇನ್ ಟರ್ಮ್ಸ್ ಆಫ್ ಲೋನ್ ಆರ್ ಇನ್ ಟರ್ಮ್ಸ್ ಆಫ್ ಅದರ ಇನ್ವೆಸ್ಟ್ಮೆಂಟ್ ಪರ್ಪಸ್ ದ ಬ್ಯಾಂಕ್ ವಿಲ್ ಯೂಸ್ ದ್ಯಾಟ್ ಪರ್ಟಿಕ್ಯುಲರ್ ಮನಿ ದಟ್ ಈಸ್ ಕಾಲ್ಡ್ ಬ್ಯಾಂಕು ಬ್ಯಾಂಕು ಎಂದರೇನು ಅಂತ ಹೇಳಿ ಟೂ ಮಾರ್ಕ್ಸ್ ಕ್ವಶನ್ಸ್ ಬೀಳ್ತದೆ ರೀ ಸಾರ್ವಜನಿಕರಿಂದ ಹಣವನ್ನು ಸಂಗ್ರಹಿಸಿ ಅದೇ ಹಣವನ್ನು ಬೇರೆಯವರಿಗೆ ಕೊಡುವುದಕ್ಕೆ ನಾವೇನಂತ ಸಾಲದ ರೂಪದಲ್ಲಿ ಕೊಡುವುದಕ್ಕೆ ನಾವೇನಂತ ಹೇಳಿ ಕರಿತೀವಿ ಬ್ಯಾಂಕು ಅಂತ ಹೇಳಿ ಕರಿತೀವಿ ಸೊ ಆರ್ ಬಿ ಐ ಆ್ಯಕ್ಟ್ ಹೇಳ್ತದ್ರಿ 1949 ಏನು ಹೇಳ್ತದ್ರಿ ಹಣವನ್ನು ಸಂಗ್ರಹಿಸಿ ಸಾರ್ವಜನಿಕರಿಂದ ಹಣವನ್ನು ಸಂಗ್ರಹಿಸಿ ನಾವು ಗಪ್ ಕುಂಡ್ರದಿಲ್ಲ ರೀ ಅದನ್ನು ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ರೀ ಸಾಲದ ರೂಪದಲ್ಲಿ ಅದೇ ಸಾರ್ವಜನಿಕ ಬಂದು ಕೇಳಿದಾಗ ನಾವು ಹಣ ಅವಂಗೆ ರಿಟರ್ನ್ ಮಾಡಲೇಬೇಕು ರೀ ನಾ ಇಲ್ಲ ನಿಂಗೆ ಕೊಡಂಗಿಲ್ಲ ಅಂತ ಹೇಳಿದ್ರೆ ಅದು ಬ್ಯಾಂಕ್ ಅನಿಸೋದಿಲ್ಲ ರೀ ಸೊ ವಿ ಮಸ್ಟ್ ಬಿ ರಿಟರ್ನ್ ದಟ್ ಪರ್ಟಿಕ್ಯುಲರ್ ಮನಿ ವಿಚ್ ಆರ್ ಇನ್ವೆಸ್ಟೆಡ್ ಅರ್ಲಿ ಇಯರ್ ಬೈ ದಿ ಪರ್ಟಿಕ್ಯುಲರ್ ಕಸ್ಟಮರ್ ಸೊ ದಟ್ ಈಸ್ ಆಲ್ ಅಬೌಟ್ ಬ್ಯಾಂಕ್ So as all you are very aware about a central bank of India that is called RBI like that each and country have their own central bank for example you can take which one instead USA do example tagondre yavud bartadri federal reserve system that is the central bank of USA like that each and country have their own central banking system in India nam India alli enanthe karithivi nam central bank ge reserve bank of India anthe heli nam karithivi As you know, so a little bit introduction kodtini ri RBI. Actually, idu RBI start agiddu Hilton Eng Committee anta ond committee aadharada mele idu nam start madivri. Yavaga start aitu in the year of 1935. Elli start aitu earlier it was in Kolkata. First initially start agiddu Kolkata. Then gradually adna elli permanently elli transfer maadipatha andra 1937 alli Mumbai alli transfer madru. At present we have headquarter at Mumbai only. See, permanently situated in Mumbai since 1937. ಇದು ಇವಾಗ ನ್ಯಾಷನಲೈಸ್ಡ್ ಆಯ್ತು ಆರ್ ಬಿ ಐ ಜನವರಿ 1949 ಇಟ್ ವಾಸ್ ಗೆಟ್ ನ್ಯಾಷನಲೈಸ್ಡ್ ದೀಸ್ ಆರ್ ದಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ಆರ್ ಬಿ ಐ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಫಸ್ಟ್ ಈಸ್ ಗವರ್ನರ್ ಡೆಪ್ಯೂಟಿ ಗವರ್ನರ್ ಅಪ್ ಟು ದಿ ಎಂಡ್ ಆಫ್ ಸಪೋರ್ಟ್ ಸ್ಟಾಪ್ ಹೂ ಇಸ್ ದ ಪ್ರೆಸೆಂಟ್ ಗವರ್ನರ್ ಆಫ್ ಆರ್ ಬಿ ಐ ಶಕ್ತಿಕಾಂತ್ ದಾಸ್ ಓಕೆ ಇಟ್ ಮಸ್ಟ್ ಹ್ಯಾವ್ ಒನ್ ಸೊ ಇಟ್ ಮಸ್ಟ್ ಹ್ಯಾವ್ ಒನ್ ಗವರ್ನರ್ ದಟ್ ಈಸ್ ಶಕ್ತಿಕಾಂತ್ ದಾಸ್ He is the governor, present governor of RBI and it must have four deputy governors. It must have four deputy governors. It's all about organization structure. As you know, come to the main interesting thing. Idhar basic karyagalu enu? RBI id nam India aitandra, adar karyagalu enu? First one enadari? Issue of notes. Note gala chalavane maduvudu. RBI ಎಲ್ಲ ರೂಪಿಯನ್ನು ಡಿನಾಮಿನೇಷನ್ ಇರ್ತಾ ನೋಡಿರಿ 50 rupees 100 rupees ಅಪ್ ಟು 2000 ಆ ರೂಪಿಯನ್ನು ಇಶ್ಯೂ ಮಾಡ್ತದ್ರಿ ಎಲ್ಲಿ ಕಮರ್ಷಿಯಲ್ ಪ್ರೊಡ್ಯೂಸನ್ನು ಮಾಡ್ತದ್ರಿ ಎಕ್ಸೆಪ್ಟ್ ಒನ್ ರುಪೀಸ್ ನೋಟ್ ಈಸ್ ಪ್ರೆಸೆಂಟೆಡ್ ಬೈ ಮಿನಿಸ್ಟ್ರಿ ಆಫ್ ಇಂಡಿಯಾ ಸೆಕೆಂಡ್ ಒನ್ ಈಸ್ ಬ್ಯಾಂಕರ್ ಟು ದಿ ಗೌರ್ಮೆಂಟ್ ಸರ್ಕಾರಕ್ಕೆ ಬ್ಯಾಂಕ್ ಆಗಿ ಕೆಲಸ ಮಾಡ್ತದ್ರಿ ಸರ್ಕಾರಕ್ಕೆ ಸಲಹೆ ಆಗಲಿ ಸರ್ಕಾರದಿಂದ ಸಲಹೆಗಳನ್ನು ತೆಗೆದುಕೊಳ್ಳುವುದು ಮತ್ತು ವಿದೇಶಿ ವಿನಿಮಯ ಮಾಡುವಾಗ ಅವಿ ಕೂಡ ಸಲಹೆಯನ್ನು ಕೊಡುತ್ತದ್ರಿ ಅದೇ ಬ್ಯಾಂಕರ್ಸ್ ಟು ದಿ ಗೌರ್ಮೆಂಟ್ ಕೆಲವೊಂದು ಸಲ ಏನಾಗುತ್ತೆ ರೀ ಗೌರ್ಮೆಂಟ್ಗೆ ಲೋನ್ ಬೇಕಾಗ್ತದ್ರಿ ಅಲ್ಲಿ ಗೌರ್ಮೆಂಟ್ಗೂ ಕೂಡ ಆರ್ ಬಿ ಐ ಸಾಲದ ರೂಪದಲ್ಲಿ ಹಣವನ್ನು ಪೂರೈಸುತ್ತದೆ ರೀ ದಟ್ ಈಸ್ ಕಾಲ್ಡ್ ಬ್ಯಾಂಕರ್ಸ್ ಟು ದಿ ಗೌರ್ಮೆಂಟ್ ಸರ್ಕಾರಕ್ಕೆ ಬ್ಯಾಂಕ್ ಅಂತೇಳಿ ನಾವು ಕರಿತೀವಿ ಸೆಕೆಂಡ್ ಥರ್ಡ್ ಒನ್ ಈಸ್ ಬ್ಯಾಂಕರ್ಸ್ ಬ್ಯಾಂಕ್ ಅಂದರೆ ಬ್ಯಾಂಕುಗಳಿಗೆ ಬ್ಯಾಂಕು ನಮ್ಮ ಮನೆಯಾಗ ನೋಡ್ರಿ ಅವರ್ ಫಾದರ್ ಈಸ್ ಆರ್ ಬಿ ಐ ಫಾರ್ ಅಸ್ ನಿಮ್ಗೆ ಎಷ್ಟು ಬೇಕಲ್ಲ ಮಂತ್ಲಿ ಎಕ್ಸ್ಪೆಂಡ್ ಪಾಕೆಟ್ ಮನಿ ಬೇಕಲ್ಲ ರೀ ಅಷ್ಟು ಮಾತ್ರ ಕೊಡ್ತಾರೆ ಇಷ್ಟು 100 rupees ಕೊಟ್ಟರೆ ಅಂದರೆ ಅದನ್ನು ನಿಮ್ದು ಎಕ್ಸ್ಪೆನ್ಸ್ ಆಗಿರಲೇಬೇಕು ಅಷ್ಟರಲ್ಲಿ ಸೊ ಇಟ್ ಈಸ್ ಕಾಲ್ಡ್ ಬ್ಯಾಂಕರ್ಸ್ ಬ್ಯಾಂಕ್
ಆರ್ ಬಿ ಆರ್ ಏನದ ನೋಡ್ರಿ, ಎಲ್ಲ ಕಮರ್ಷಿಯಲ್ ಬ್ಯಾಂಕ್ಸ್ ಎಲ್ಲ ಏನೇನು ಬ್ಯಾಂಕ್ಸ್ ಬರ್ತಾವಲ್ರಿ, ಅವೆಲ್ಲ ಕಂಟ್ರೋಲ್ ಏನು ಮಾಡ್ತದ್ರಿ, ಇನ್ ಬ್ಯಾಂಕರ್ಸ್ ಬ್ಯಾಂಕ್ ಅಂತೇಳಿ ನಾವು ಕರಿತೀವ್ರಿ. ಅಲ್ಲಿ ಕೆಲವೊಂದು ರೇಟ್ಗಳು ಬರ್ತಾವ್ರಿ ಸಾಲ ಕೊಡುವಾಗ, ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್ ಅಂದರೆ ಏನು ನಾವು ನೆಕ್ಸ್ಟ್ ಸ್ಲೈಡಲ್ಲಿ ನಾ ಹೇಳ್ತೀನಿ. ಆ್ಯಕ್ಟ್ ಆ್ಯಸ್ ಅ ಲೆಂಡರ್ ಆಫ್ ಲಾಸ್ಟ್ ರಿಸಾರ್ಟ್. ಕೆಲವೊಂದು ಬ್ಯಾಂಕು ದಿವಾಲಿ ಆಗೋ ಟೈಮ್ಗೆ ಬಂದಿರ್ತಾವ್ರಿ, ಅಂಥ ಟೈಮ್ಗೆ ನಮ್ಮ ಆರ್ ಬಿ ಐ ಏನು ಮಾಡ್ತದೆ ಅಂತ ಹೇಳ್ತು ಅಂತಂದ್ರೆ, ದೆ ಆರ್ ಗೋಯಿಂಗ್ ಟು ಪ್ರೊವೈಡ್ ಅ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಟು ದಿ ಪರ್ಟಿಕ್ಯುಲರ್ ಬ್ಯಾಂಕ್. ಸೊ ಲಾಸ್ಟ್ ಯಾವುದು ಬರ್ತದ್ರಿ, ಆರ್ ಬಿ ಐ ಕೆಲವೊಂದು ಬ್ಯಾಂಕ್ಗಳಿಗೆ ಸಾಲವನ್ನು ಕೊಡ್ತದ್ರಿ, ದಟ್ ಈಸ್ ಫಾರ್ ಟೆಂಪರರಿ ಲೋನ್ ಕೊಡ್ತದ್ರಿ. ಯಾವುದಕ್ಕೆ? ದೋಸ್ ಹೂ ಆರ್ ಇನ್ ನೀಡ್ ಆಫ್ ಫೈನಾನ್ಸ್. ಆ್ಯಕ್ಟ್ ಆಸ್ ಅ ಕಸ್ಟೋಡಿಯನ್ ಆಫ್ ನ್ಯಾಷನಲ್ ರಿಸರ್ವ್ಸ್. ವಿದೇಶಿ ವಿನಿಮಯ ಮಾಡೋದರಿಂದ ಏನು ನಮ್ಗೆ ಹಣ ಬರ್ತದೆ ನೋಡ್ರಿ, ಅದಕ್ಕೂ ಕೂಡ ಆರ್ ಬಿ ಐ ಏನಾಗ್ತದ್ರಿ, ರಕ್ಷಕನಾಗಿ ಕೆಲಸ ಮಾಡ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಲಾಸ್ಟ್ ಒನ್ ಈಸ್, ನೆಕ್ಸ್ಟ್ ಒನ್ ಈಸ್ ಕಂಟ್ರೋಲರ್ ಆಫ್ ಕ್ರೆಡಿಟ್ ಎಕ್ಸೆಟ್ರಾ. ದೇರ್ ಆರ್ ಮೆನಿ ಕ್ರೆಡಿಟ್ ಬರ್ತಾವ್ರಿ, ದೀಸ್ ಆರ್ ದಿ ವೆಪನ್ ಫಾರ್ ದಿ ಆರ್ ಬಿ ಐ. ವಾಟ್ ಆರ್ ದೋಸ್ ವೆಪನ್? ವಿಲ್ ಸಿ ದಿ ನೆಕ್ಸ್ಟ್ ಸ್ಲೈಡ್ಸ್. ಮೋಸ್ಟ್ ಇಂಪಾರ್ಟೆಂಟ್ ರೀ, ಇದು ವೆಪನ್ಸ್ ಅಂತ ಹೇಳಿ ನಾವು ಕರಿತೀವಿ, ಆರ್ ಬಿ ಐ ವೆಪನ್ಸ್. ಫಸ್ಟ್ ಒನ್ ಈಸ್ ರೆಪೋ ರೇಟ್. ರೆಪೋ ರೇಟ್ ಅಂದರೆ ಏನು? ವಾಟ್ ಈಸ್ ಅ ರೆಪೋ ರೇಟ್? ಅ ರೆಪೋ ರೇಟ್ ಈಸ್ ಅ ರೇಟ್ ಅಟ್ ವಿಚ್ ಬ್ಯಾಂಕ್ ಬರೋ ಮನಿ ಫ್ರಮ್ ಆರ್ ಬಿ ಐ. ನಾ ಬ್ಯಾಂಕ್ದೇನೆಂದ್ರೆ ನಾ ಆರ್ ಬಿ ಐ ಕಡೆ ಹೋಗಿ ನಮ್ಮ ಹಣವನ್ನು ಬರೋ ಮಾಡ್ಕೋದು, ಅದು ರೆಪೋ ರೇಟ್. ಇಟ್ ಈಸ್ ಅ ಶಾರ್ಟ್ ಟರ್ಮ್, ವೆದರ್ ಬ್ಯಾಂಕ್ ರೇಟ್ ಈಸ್ ಅ, ಬೋತ್ ಆರ್ ಮೀನಿಂಗ್ ಸೇಮ್. ರೆಪೋ ರೇಟ್ ಈಸ್ ಅ ಶಾರ್ಟ್ ಟರ್ಮ್ ಲೆಂಡಿಂಗ್ ರೇಟ್, ವೆರ್ ಆಸ್ ಬ್ಯಾಂಕ್ ರೇಟ್ ಈಸ್ ಅ ಲಾಂಗ್ ಟರ್ಮ್ ಲೆಂಡಿಂಗ್ ರೇಟ್. ನಾ ಹೋಗಿ ಆರ್ ಬಿ ಐ ಕಡೆಯಿಂದ ಸಾಲ ತಗೋದ್ರಿ. ನೋಡ್ರಿ, ರೆಪೋ ರೇಟ್ ಎವ್ರಿ ನಾವು ನ್ಯೂಸ್ ಪೇಪರ್ ಓದುವಾಗ ನಿಮ್ಗೆ ಇದು ಪರ್ಸೆಂಟೇಜ್ ಕೊಟ್ಟಿರ್ತಾನ್ರಿ. ಯು ಶುಡ್ ಅವೇರ್ ಅಬೌಟ್ ಇಟ್ ಆ್ಯಸ್ ಅ ಬ್ಯಾಂಕಿಂಗ್ ಸ್ಟೂಡೆಂಟ್ಸ್. ಯು ಹ್ಯಾವ್ ಟು ರೀಡ್ ನ್ಯೂಸ್ ಪೇಪರ್ ಡೈಲಿ, ದೆನ್ ಓನ್ಲಿ ಯು ಕೇಮ್ ಟು ನೋ ಅಬೌಟ್ ವಾಟ್ ಈಸ್ ದ ಪ್ರೆಸೆಂಟ್ ಬ್ಯಾಂಕ್ ರೇಟ್, ವಾಟ್ ಈಸ್ ದ ಪ್ರೆಸೆಂಟ್ ರಿವರ್ಸ್ ರೆಪೋ ರೇಟ್. ಅಂಡರ್ಸ್ಟುಡ್? ಸೊ ಏನಾದರೂ ಚೇಂಜಸ್ ಆತಂದ್ರೆ, ಈ ರೆಪೋ ರೇಟ್ ಅಥವಾ ಬ್ಯಾಂಕ್ ರೇಟ್ ಮೇಲೆ ಏನಾದರೂ ಚೇಂಜಸ್ ಆತಂದ್ರೆ ಹೋಲ್ ಎಕನಾಮಿ ಮೇಲೆ ಅಫೆಕ್ಟ್ ಆಗ್ತದ್ರಿ. ಏನಾಗಬಹುದು, ಏನಾದರೂ ರೆಪೋ ರೇಟ್ 4% ಟು 4.5% ಚೇಂಜ್ ಆತಂದ್ರೆ ನಮ್ಮ ಹೌಸಿಂಗ್ ಲೋನ್ ಆಗಿರಬಹುದು ಅಥವಾ ಏನಾದರೂ ಲೋನ್ ಆಗಿರ್ಬೋದು ಬ್ಯಾಂಕಲ್ಲಿ, ಅದರ ಮೇಲೆ ಪರ್ಸೆಂಟೇಜ್ ಆಗಿರ್ಬೋದು ಅಥವಾ ಇಂಟ್ರೆಸ್ಟ್ ಆಗಿರ್ಬೋದು, ಅದರ ಮೇಲೆ ಸ್ವಲ್ಪ ಫ್ಲಕ್ಚುಯೇಷನ್ ಆಗ್ತದ್ರಿ. ಸೊ ದಟ್ ಈಸ್ ದ ಮೇನ್ ಇಂಟೆನ್ಷನ್ ಆಫ್ ಇಂಟ್ರೊಡ್ಯೂಸಿಂಗ್ ಅ ರೆಪೋ ರೇಟ್ ಇನ್ ದಿ ಆರ್ ಬಿ ಐ. ಅಂಡರ್ಸ್ಟುಡ್? ರೆಪೋ ರೇಟ್ ಇಸ್ ಅ ರೇಟ್ ಆಟ್ ವಿಚ್ ಬ್ಯಾಂಕ್ ಬರೋ ಮನಿ ಫ್ರಮ್ ಆರ್ ಬಿ ಐ. ಆರ್ ಬಿ ಐ ಕಡೆಯಿಂದ ಹೋಗಿ ನಾನು ಹಣವನ್ನು ತೆಗೆದುಕೊಂಡ್ರೆ ಸಾಲದ ರೂಪದಲ್ಲಿ ನಾವು ಏನಂತ ಹೇಳಿ ಕರಿತೀವಿ, ಅದಕ್ಕೆ ರೆಪೋ ರೇಟ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಈಸ್ ರಿವರ್ಸ್ ರೆಪೋ ರೇಟ್. ರಿವರ್ಸ್ ರೆಪೋ ರೇಟ್ ಅಂದರೆ ಆರ್ ಬಿ ಐ ಬಂದುಬಿಟ್ಟು ನಿಮ್ಮ ಬ್ಯಾಂಕ್ನಿಂದ ಹಣವನ್ನು ತೆಗೆದುಕೊಳ್ಳುವುದು. ರಿವರ್ಸ್ ರೆಪೋ ರೇಟ್ ಈಸ್ ಅ ರೇಟ್ ಆರ್ ಬಿ ಐ ಗೋಯಿಂಗ್ ಟು ಬರೋ ಅ ಮನಿ ಫ್ರಾಮ್ ದಿ ಕಮರ್ಷಿಯಲ್ ಬ್ಯಾಂಕ್ಸ್ ಆರ್ ಅದರ್ ಬ್ಯಾಂಕ್ಸ್ ಅಂತ ಹೇಳಿ ನಾವು ಕರಿತೀವಿ. ಇದು ಅದು ಆರ್ ಬಿ ಐ ಎದಕ್ಕೆ ಬರೋ ಮಾಡ್ಕೋತದ್ರಿ? ವೆನ್ ದೆರ್ ಈಸ್ ಅ ಟೂ ಮಚ್ ಅ ಫ್ಲೋ ಆಫ್ ಅ ಮನಿ ಇನ್ ದಿ ಬ್ಯಾಂಕಿಂಗ್ ಸಿಸ್ಟಮ್. ನಿಮ್ಮ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಹಣದ ಜಾಸ್ತಿ ಟ್ರಾನ್ಸಾಕ್ಷನ್ ಇತ್ತಂದ್ರೆ, ಜಾಸ್ತಿ ಫ್ಲೋ ಇತ್ತಂದ್ರೆ, ಅವಾಗ ಏನು ಮಾಡ್ತಾರೆ, ಆರ್ ಬಿ ಐ ಥಿಂಕ್ ದ್ಯಾಟ್ ದೆರ್ ಈಸ್ ಟೂ ಮಚ್ ಫ್ಲೋಟಿಂಗ್ ಇನ್ ದಿ ಬ್ಯಾಂಕಿಂಗ್ ಸಿಸ್ಟಮ್, ಐ ಮಸ್ಟ್ ಅಂಡ್ ಶುಡ್ ಬರೋ ಮನಿ ಫ್ರಮ್ ದ್ಯಾಟ್ ಪರ್ಟಿಕ್ಯುಲರ್ ಬ್ಯಾಂಕ್. ಆಬ್ವಿಯಸ್ಲಿ ರಿವರ್ಸ್ ರೆಪೋ ರೇಟ್ ಜಾಸ್ತಿ, ರೇಟ್ ಜಾಸ್ತಿ ಆಯ್ತಂದ್ರೆ ಬ್ಯಾಂಕ್ ಕೂಡ ಏನು ಮಾಡ್ತಾವ್ರಿ, ಹೋಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾವ್ರಿ. ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾವು, ದೇ ವಿಲ್ ಗೆಟ್ ಮೋರ್ ಇಂಟ್ರೆಸ್ಟ್ ರೇಟ್. ಇನ್ಸ್ಟೆಡ್ ಆಫ್ ಗಿವಿಂಗ್ ಔಟ್ಸೈಡ್ ಪೀಪಲ್, ವೈ ನಾಟ್ ದೇ ಇನ್ವೆಸ್ಟ್ ಇನ್ ಪರ್ಟಿಕ್ಯುಲರ್ ಸೆಕ್ಟರ್ ದಟ್ ಈಸ್ ಆರ್ ಬಿ ಐ ಓನ್ಲಿ, ಬಿಕಾಸ್ ದೇರ್ ಮನಿ ಈಸ್ ಇನ್ ಸೇಫೆಸ್ಟ್ ಸೈಡ್. ಓಕೆ, ಏನು ಲೋನ್ ವೇವಿಯರ್ ಇಲ್ಲ, ಅದಿಲ್ಲ ಇದಿಲ್ಲ, ಏನೂ ಅದಕ್ಕೆ ಟೆನ್ಷನ್ ಇಲ್ಲ ರೀ ಬ್ಯಾಂಕಿಂಗ್ ಸಿಸ್ಟಮ್ಗೆ. ಸೊ ದೇ ಕ್ಯಾನ್ ಈಸಿ ಆ್ಯಂಡ್ ಫ್ಲೆಕ್ಸಿಬಲ್ ಫಾರ್ ಟು ಇನ್ವೆಸ್ಟ್ ಇನ್ ಅ ಪರ್ಟಿಕ್ಯುಲರ್ ಬ್ಯಾಂಕಿಂಗ್ ಸೆಕ್ಟರ್ ದಟ್ ಈಸ್ ಕಾಲ್ಡ್ ಆರ್ ಬಿ ಐಲ್ಲಿ ಹೋಗಿ ಇನ್ವೆಸ್ಟ್ ಮಾಡ್ತಂದರೆ ದೇ ವಿಲ್ ಗೆಟ್ ಮೋರ್ ಇಂಟ್ರೆಸ್ಟ್. ಇಫ್ ಇಟ್ ಈಸ್ ರೆಪೋ ರೇ, ಇವತ್ತು ರಿವರ್ಸ್ ರೆಪೋ ರೇಟ್ ಕಡಿಮೆ ಆತಂದ್ರೆ ದೇ ವಿಲ್ ಗೆಟ್ ಲೆಸ್ ಇಂಟ್ರೆಸ್ಟ್ ರೇಟ್, ದೇ ವಿಲ್ ನಾಟ್ ಥಿಂಕ್ ಟು ಇನ್ವೆಸ್ಟ್ ಇನ್ ಆರ್ ಬಿ ಐ. ಸೊ ದಟ್ ಈಸ್ ದ ಮೇನ್ ಥಿಂಗ್ ಹಿಯರ್. ಇಫ್ ದ ಇನ್ವೆಸ್ಟ್ ಇನ್ ಆರ್ ಬಿ ಐ ವಿತ್ ರಿವರ್ಸ್ ರೆಪೋ ರೇಟ್ ದೇ ವಿಲ್ ಗೆಟ್ ಮೋರ್ ಇಂಟ್ರೆಸ್ಟ್ ರೇಟ್. ಇಫ್ ಇಟ್ ಈಸ್ ಮೋರ್ ದೇ ವಿಲ್ ಗೆಟ್ ಮೋರ್ ಇಂಟ್ರೆಸ್ಟ್ ರೇಟ್, ಇಫ್ ಇಟ್ ಈಸ್ ಲೆಸ್ ರಿವರ್ಸ್ ರೆಪೋ ರೇಟ್ ದೇ ವಿಲ್ ಗೆಟ್ ಅ ಲೆಸ್ ಇಂಟ್ರೆಸ್ಟ್ ರೇಟ್. ಅಂಡರ್ಸ್ಟುಡ್? ನೆಕ್ಸ್ಟ್ ಒನ್ ಈಸ್ ಕ್ಯಾಶ್ ರಿಸರ್ವ್ ರೇಷ್ಯೋ. ಕ್ಯಾಶ್ ರಿಸರ್ವ್ ರೇಷ್ಯೋ ಅಂದ್ರೆ ಅಟ್ ಪ್ರೆಸೆಂಟ್ 3% ಅದ ರೀ, ಇವೆಲ್ಲ ಪ್ರೆಸೆಂಟ್ ರೇಟ್ ರೀ. ಅಟ್ ಪ್ರೆಸೆಂಟ್ ಸಿ ಆರ್ ಆರ್ ಈಸ್ 3%. ನೋಡ್ರಿ, ಬ್ಯಾಂಕಿಂಗ್ ಡಿಪಾಸಿಟ್ ಆಗಲಿ ಅಥವಾ ಏನಾದರೂ ಒಂದು ಫ್ಲೋ ಆಫ್ ದ ಮನಿ ಇನ್ಕ್ರೀಸ್ ಆಯ್ತಂದರೆ ಬ್ಯಾಂಕಿಂಗ್ ಸಿಸ್ಟಮಲ್ಲಿ, ಫಾರ್ ಎಕ್ಸಾಂಪಲ್ 100 rupees ಇನ್ಕ್ರೀಸ್ ಆಯ್ತಂದರೆ ಅದರಲ್ಲಿ 3% 100 rupees ಇಂಟು 3% ಎಷ್ಟಾಯ್ತು ರೀ? 3 rupees. 3 rupees ಮಸ್ಟ್ ಹ್ಯಾವ್ ಟು ಇನ್ವೆಸ್ಟ್ ವಿತ್ ದಿ ಆರ್ ಬಿ ಐ. ರಿಮೈನಿಂಗ್ 97 ಮಾತ್ರ ನಿಮಗೆ ಟ್ರಾನ್ಸಾಕ್ಷನ್ ಒಳಗೆ ಇರ್ತದೆ ರೀ. ಸೊ ರಿಮೈನಿಂಗ್ 3 rupees ಯು ಹ್ಯಾವ್ ಟು ಮಸ್ಟ್ ಆ್ಯಂಡ್ ಶುಡ್ ಕ್ಯಾಪ್ ವಿತ್ ದಿ ಆರ್ ಬಿ ಐ. ದಟ್ ಈಸ್ ಕಾಲ್ಡ್ ಕ್ಯಾಶ್ ರಿಸರ್ವ್ ರೇಷ್ಯೋ. 3%ನ್ನು 100 rupees ಇಂಟು 3% ಮಾಡಿದ್ರೆ ಎಷ್ಟಾಗುತ್ತೆ ರೀ? 97 ನಿಮ್ಮ ಹತ್ರ ಇಟ್ಕೊಂಡು ರಿಮೈನಿಂಗ್ 3 rupees ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ರೀ? ನೀವು ಆರ್ ಬಿ ಐ ಹತ್ರ ಆ್ಯಸ್ ಅ ರಿಸರ್ವ್ ಆಗಿ ಇಡಬೇಕು ರೀ. ಇಟ್ ಮಸ್ಟ್ ಆ್ಯಂಡ್ ಶುಡ್, ಇಟ್ ಈಸ್ ಅ ವೆರಿ ಮ್ಯಾಂಡೇಟರಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ರೀ. ಸೊ ನೆಕ್ಸ್ಟ್ ಒನ್ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷ್ಯೋ. ಲಿಕ್ವಿಡಿಟಿ ಮೀನ್ಸ್ ಯು ನೋ ದ್ಯಾಟ್, ಓಕೆ, ಯು ಹ್ಯಾವ್ ಟು ಕೀಪ್ ರಿಸರ್ವ್ಸ್. ಇಟ್ ಮೇ ಬಿ ಅ ಗೋಲ್ಡ್ ಬಾಂಡ್ ಆರ್ ಎನಿ ದರ್ ರಿಸರ್ವ್ಸ್.
you have to must be maintained with the RBI, the present rate of statutory liquidity ratio, that is S stand for a statutory liquidity ratio is 18.50. ನಿಮ್ಗೆ ಎಕ್ಸಾಮಲ್ಲಿ ಎಕ್ಸ್ಪಾನ್ ಅಂತ ಹೇಗೆ ಕೇಳ್ತಾನ್ರಿ, ವಾಟ್ ಈಸ್ ಸಿ ಆರ್ ಆರ್ ಕ್ಯಾಶ್ ರಿಸರ್ವ್ ರೇಷ್ಯೋ, ವಾಟ್ ಈಸ್ ಎಸ್ ಎಲ್ ಆರ್ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷ್ಯೋ. ಸೊ ನೆಕ್ಸ್ಟ್ ಕಮ್ ಟು ದಿ ಬ್ಯಾಂಕ್ ರೇಟ್. ಆ್ಯಸ್ ಐ ಟೋಲ್ಡ್ ಅರ್ಲಿಯರ್, ಇಟ್ ಈಸ್ ಅ ಲಾಂಗ್ ಟರ್ಮ್ ಇಂಟ್ರೆಸ್ಟ್ ರೇಟ್. ಓಕೆ, ದ ಪ್ರೆಸೆಂಟ್ ಬ್ಯಾಂಕ್ ರೇಟ್ ಈಸ್ 4.65% ವೆನ್ ಬ್ಯಾಂಕ್ ಬರುವ ಮನಿ ಫ್ರಮ್ ಆರ್ ಬಿ ಐ. ಸೊ ದಟ್ ಈಸ್ ಕಾಲ್ಡ್ ಅ ಪ್ರೆಸೆಂಟ್ ಬ್ಯಾಂಕ್ ರೇಟ್ ಸಿಸ್ಟಮ್ ಇನ್ ದಿ ಇಂಡಿಯಾ. ದ ಪ್ರೆಸೆಂಟ್ ಬ್ಯಾಂಕ್ ರೇಟ್ ಈಸ್ 4.65%. ಸಿ ಇಯರ್ ಆಸ್ ನಿಮ್ಗೆ ಒಂದು ಎರಡು ಮೂರು ತಿಂಗಳು ಒನ್ ಇಯರ್ ಆಗಿರ್ಬೋದು, ಮೋಸ್ಟ್ ಕನ್ಫ್ಯೂಸಿಂಗ್ ಇದ್ರಿ. ಯಾವ ಏನಾಗುತ್ತೆ ಕನ್ಫ್ಯೂಸಿಂಗ್ ಅಂದರೆ, ಮೋಸ್ಟ್ ಆಫ್ ದಿ ಬ್ಯಾಂಕ್ ಮರ್ಜ್ ವಿತ್ ದಿ ಅದರ್ ಬ್ಯಾಂಕ್. ಅರ್ಲಿಯರ್ ನಾವು ಏನಂತ ಕರಿತೀವಿ ರೀ, 27 ಬ್ಯಾಂಕ್ ಇದ್ದು ರೀ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂತ ಕೂಡಲೇ 27 ಹೇಳ್ತದ್ರಿ. ಬಟ್ ಅಟ್ ಪ್ರೆಸೆಂಟ್ ದೇರ್ ಆರ್ ಮೆನಿ ಬ್ಯಾಂಕ್ಸ್ ಗೋಯಿಂಗ್ ಟು ಮರ್ಜ್ ವಿತ್ ಸಮ್ ಅದರ್ ಬ್ಯಾಂಕ್ಸ್. ಸಿ ಇಯರ್ ಅಟ್ ಪ್ರೆಸೆಂಟ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಎಷ್ಟು ಅವರಿ, ಪೋಸ್ಟ್ ಕನ್ಸೋಲಿಡೇಷನ್ ಅಂತ ಹೇಳಿ ಕರ್ದಾದ್ರಿ 12 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಇನ್ ಇಂಡಿಯಾ ಆಸ್ ಅ ಬ್ಯಾಂಕ್ ಮರ್ಜರ್. ನೆಕ್ಸ್ಟ್ ಜನರೇಷನ್ ಓನ್ಲಿ 12 ಬ್ಯಾಂಕಿಂಗ್ ಸೆಕ್ಟರ್. ಅವು ಯಾವ 12 ನೋಡೋಣ್ರಿ ಈಗ. ದೀಸ್ ಆರ್ ದಿ ಸಿಕ್ಸ್, ಅಂದರೆ ಆರು ಮಾತ್ರ ಮರ್ಜ್ ಆಗಿದ್ದಾವ್ರಿ. ದೀಸ್ ಆರ್ ದಿ ಅಕ್ವೈರ್ಡ್ ಬ್ಯಾಂಕ್ಸ್. ಸೊ ಅಸೋಸಿಯೇಟೆಡ್ ಬ್ಯಾಂಕ್ ಅಂದರೆ ಮರ್ಜ್ಡ್ ಬ್ಯಾಂಕ್ಸ್ ರೀ. ಆರು ಬ್ಯಾಂಕು ಮರ್ಜ್ ಆಗತ್ತಾವು, ಇನ್ನೂ ಆರು ಬ್ಯಾಂಕ್ ಏನಾವಿದಾವ್ರಿ, ಇಂಡಿಪೆಂಡೆನ್ಸ್ ಅವ ರೀ. ಅವು ಯಾವ್ದು ನೋಡ್ರಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಂಡ್ ಸ್ಟೇಟ್ ಬ್ಯಾಂಕ್ ಆಫ್ ಅಸೋಸಿಯೇಟ್ ಆಗಿರ್ಬೋದು. ಅದರಲ್ಲಿ ಮಹಿಳಾ ಬ್ಯಾಂಕ್ ಕೂಡ ಆ್ಯಡ್ ಆಗಿದ್ರಿ. ದೆನ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ವಿತ್ ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್, ಅಲಹಾಬಾದ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ ಆ್ಯಂಡ್ ಇಂಡಿಯನ್ ಬ್ಯಾಂಕ್. ಇವೆಲ್ಲ ಬ್ಯಾಂಕ್ ಕೂಡಿ ಎಲ್ಲಿ ಮರ್ಜ್ ಆಗ್ಯಾವ್ರಿ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಅದ್ರದ್ದು ಪ್ರೆಸೆಂಟ್ ಅಸೆಸ್ ಸ್ಟ್ರೆಂತ್ ಅದ ಇಲ್ಲಿ, ಆಮೇಲೆ ಸ್ಟಾಫ್, ಟೋಟಲ್ ಸ್ಟಾಫ್ ಸ್ಟ್ರೆಂತ್. ಸೊ ಲೈಕ್ ದಟ್ ಕೆನರಾ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ, ದೀಸ್ ಆರ್ ದಿ ಸಿಕ್ಸ್ ಬ್ಯಾಂಕ್ ಆರ್ ಗೋಯಿಂಗ್ ಟು ಬಿ ಮರ್ಜ್ಡ್ ಅಕ್ವೈರ್ಡ್ ದೀಸ್ ಅಸೋಸಿಯೇಟ್ ಬ್ಯಾಂಕ್ಸ್. ದೀಸ್ ಆರ್ ದಿ ಇಂಡಿಪೆಂಡೆಂಟ್ ಬ್ಯಾಂಕ್ಸ್, ಸ್ಟಿಲ್ ದೇ ಹ್ಯಾವ್ ಟು ಮರ್ಜ್. ಇನ್ನೂ ಮರ್ಜ್ ಆಗಿಲ್ಲರಿ, ಇನ್ ಫ್ಯೂಚರ್ ದೇ ಮೈಟ್ ಬಿ ಚಾನ್ಸ್ ಟು ಮರ್ಜ್ ವಿತ್ ಸಮ್ ಅದರ್ ಬ್ಯಾಂಕ್ಸ್. ವಾಟ್ ಆರ್ ದೋಸ್ ಬ್ಯಾಂಕ್ ಸಿಕ್ಸ್? ಪಂಜಾಬ್ ಆ್ಯಂಡ್ ಸಿಂದ್ ಬ್ಯಾಂಕ್, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಬ್ಯಾಂಕ್ ಆಫ್ ಇಂಡಿಯಾ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಯುಕೋ ಬ್ಯಾಂಕ್. ದೀಸ್ ಆರ್ ದಿ ಟೋಟಲ್ 12 ಬ್ಯಾಂಕ್ಸ್. ಸಿಕ್ಸ್ ಆರ್ ಮರ್ಜ್ಡ್ ಬ್ಯಾಂಕ್ಸ್, ಅದರ್ ಸಿಕ್ಸ್ ಆರ್ ಇಂಡಿಪೆಂಡೆಂಟ್ ಬ್ಯಾಂಕ್ಸ್. ಡೋಂಟ್ ಕನ್ಫ್ಯೂಸ್. ಸೊ ನೆಕ್ಸ್ಟ್ ಥಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಸ್ ಪರ್ ಯುವರ್ ಸಿಲಬಸ್, ಕಮರ್ಷಿಯಲ್ ಬ್ಯಾಂಕ್, ವಾಣಿಜ್ಯ ಬ್ಯಾಂಕ್ಗಳು. ವಾಣಿಜ್ಯ ಬ್ಯಾಂಕ್ಗಳು 2 ಮಾರ್ಕ್ಸಿಗೆ ಕೇಳ್ತಾನ್ರಿ, ವಾಣಿಜ್ಯ ಬ್ಯಾಂಕ್ ಎಂದರೇನು ಅಂತೇಳಿ. ವಾಣಿಜ್ಯ ಬ್ಯಾಂಕ್ ಅದರಲ್ಲಿ ನಾವು ಏನು ನೋಡ್ತೀವಿ ರೀ ಇವತ್ತು, ವಾಣಿಜ್ಯ ಬ್ಯಾಂಕ್ದ ಮೀನಿಂಗು, ಟೈಪ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್. ವಾಟ್ ಈಸ್ ಕಮರ್ಷಿಯಲ್ ಬ್ಯಾಂಕ್? ಅ ಕಮರ್ಷಿಯಲ್ ಬ್ಯಾಂಕ್ ಈಸ್ ಅ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ವಿಚ್ ಪರ್ಫಾರ್ಮ್ಸ್ ದಿ ಫಂಕ್ಷನ್ಸ್ ಆಫ್ ಅಕ್ಸೆಪ್ಟಿಂಗ್ ದಿ ಡಿಪಾಸಿಟ್ಸ್ ಫ್ರಾಮ್ ದಿ ಜನರಲ್ ಪಬ್ಲಿಕ್ ಆ್ಯಂಡ್ ಗಿವಿಂಗ್ ಅ ಲೋನ್ ಫಾರ್ ಇನ್ವೆಸ್ಟ್ಮೆಂಟ್ ವಿತ್ ದಿ ಏಮ್ ಆಫ್ ಅರ್ನಿಂಗ್ ಅ ಪ್ರಾಫಿಟ್. ಈಚ್ ಆ್ಯಂಡ್ ಎವ್ರಿ ಆರ್ಗನೈಸೇಷನ್ ದ ಏನ್ ಮೇನ್ ಮೋಟಿವ್ ಏನ್ರಿ, ಟು ಅರ್ನ್ ದಿ ಪ್ರಾಫಿಟ್. ಸಾರ್ವಜನಿಕರಿಂದ ಹಣವನ್ನು ಸಂಗ್ರಹಿಸಿ ಅದೇ ಹಣವನ್ನು ಸಾಲದ ರೂಪದಲ್ಲಿ ಮತ್ತೊಬ್ಬರಿಗೆ ಕೊಡುವುದಕ್ಕೆ ನಾವು ಏನಂತ ಕರಿತೀವಿ, ಸಾರ್ವಜನಿಕ ಬ್ಯಾಂಕು ಅಥವಾ ವಾಣಿಜ್ಯ ಬ್ಯಾಂಕು ಅಂತ ಹೇಳಿ ನಾವು ಕರಿತೀವಿ ರೀ. ಫೈನಲಿ ದ ಅಲ್ಟಿಮೇಟ್ ಗೋಲ್ ಈಸ್ ಟು ವಾಟ್? ಟು ಅರ್ನ್ ದಿ ಪ್ರಾಫಿಟ್. ಸೊ ದಟ್ ಈಸ್ ಆಲ್ ಅಬೌಟ್ ಕಮರ್ಷಿಯಲ್ ಬ್ಯಾಂಕ್ಸ್. 2 ಮಾರ್ಕ್ಸಲ್ಲಿ ಕೇಳ್ತಾನ್ರಿ, ವಾಟ್ ಈಸ್ ಕಮರ್ಷಿಯಲ್ ಬ್ಯಾಂಕ್ ಅಂತ ಹೇಳಿ. ದೀಸ್ ಆರ್ ದಿ ಮೇನ್ ಕ್ಲಾಸಿಫಿಕೇಶನ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ಇನ್ ದಟ್ ಶೆಡ್ಯೂಲ್ಡ್ ಬ್ಯಾಂಕ್ ಆ್ಯಂಡ್ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್. ಶೆಡ್ಯೂಲ್ಡ್ ಬ್ಯಾಂಕ್ ಅಂದರೆ ಏನ್ರಿ, ದ ಪೇಡ್ ಅಪ್ ಕ್ಯಾಪಿಟಲ್ ಆಫ್ ಸಚ್ ಬ್ಯಾಂಕ್ಸ್ ಈಸ್ ಮೋರ್ ದೆನ್ 5 ಲ್ಯಾಕ್. ಪೇಡಪ್ ಕ್ಯಾಪಿಟಲ್ ಜಾಸ್ತಿ ಇತ್ತಂದರೆ, ನಿಮ್ಮದು ಬಂಡವಾಳ ನಿಧಿ ಆಗಿರ್ಬೋದು ಅಥವಾ ಇನ್ನಷ್ಟು ಕ್ಯಾಪಿಟಲ್ ಆಗಿರ್ಬೋದು, ಅದು ಮೋರ್ ದೆನ್ 5 ಲ್ಯಾಕ್ ಇತ್ತಂದರೆ ವಿ ಕಾಲ್ಟ್ ಆಸ್ ದಿ ಶೆಡ್ಯೂಲ್ಡ್ ಬ್ಯಾಂಕ್. ಇಫ್ ಇಟ್ ಇಸ್ ಲೆಸ್ ದೆನ್ 5 ಕ್ರೋರ್ ಆರ್ 5 ಲ್ಯಾಕ್, ವಿ ಕಾಲ್ಟ್ ಆಸ್ ದಿ ನಾನ್ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್. ಶೆಡ್ಯೂಲ್ಡ್ ಬ್ಯಾಂಕನ್ನು ಮತ್ತೆ ಎರಡು ಟೈಪ್ಸಾಗಿ ನಾವು ಮಾಡ್ತೀವಿ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಮತ್ತು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಅಂತ ಹೇಳಿ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂದರೆ ಏನ್ರಿ, 50% ಆಫ್ ದಿ ಸ್ಟೇಕ್ ಹೆಲ್ಡ್ ಬೈ ದಿ ಗೌರ್ಮೆಂಟ್. ಓಕೆ, 50% ಶೇರು ಗೌರ್ಮೆಂಟ್ ಅಂದರೂ ಇತ್ತಂದರೆ ನಾವು ಏನಂತೇಳಿ ಕರಿತೀವಿ, ಶೆಡ್ಯೂಲ್ಡ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂತ ಹೇಳಿ ಕರಿತೀವಿ. ಅಟ್ ಪ್ರೆಸೆಂಟ್ ದೇರ್ ಆರ್ 12 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್. ಪ್ರೈವೇಟ್ ಸೆಕ್ಟರ್ ಅಂದರೆ 50% ಆಫ್ ದಿ ಶೇರ್ ಹೆಲ್ಡ್ ಬೈ ದಿ ಇಂಡಿವಿಜುವಲ್ಸ್. ಗೌರ್ಮೆಂಟ್ ಅಂದರೆ ಇರುವುದಿಲ್ಲ ರೀ ಶೇರ್ಸು, ಅದನ್ನು ನಾವು ಏನಂತ ಕರಿತೀವಿ ರೀ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್, ಸಾರಿ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್. ಸೊ ದೀಸ್ ಆರ್ ದಿ ಬ್ಯಾಂಕ್ಸ್ ಓನ್ಡ್ ಬೈ ದಿ ಫಾರಿನರ್ಸ್, ದೋಸ್ ಕಾಲ್ಡ್ ಫಾರಿನರ್ಸ್ ಬ್ಯಾಂಕ್. ನೆಕ್ಸ್ಟ್, ವಾಣಿಜ್ಯ ಬ್ಯಾಂಕಿನ ಕಾರ್ಯಗಳು. ಫಿಕ್ಸ್ ಕ್ವಶನ್ ಇದು. ಇದರಲ್ಲಿ ನಿಮಗೆ ಪ್ರಾಥಮಿಕ ಕಾರ್ಯಗಳು ಅಂತ ಕೇಳಬಹುದು, ಇಲ್ಲವಾ ದ್ವಿತೀಯ ಕಾರ್ಯಗಳು ಅಂತ ಹೇಳಿ ಕೇಳ್ತಾನೆ ರೀ. ಪ್ರೈಮರಿ ಫಂಕ್ಷನ್, ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್. ಇಟ್ ಮೇ ಬಿ ಅ ಪ್ರೈಮರಿ ಫಂಕ್ಷನ್ಸ್ ಆಗಿರಬಹುದು ಅಥವಾ ಸೆಕೆಂಡರಿ ಫಂಕ್ಷನ್ಸ್ ಆಗಿರಬಹುದು. ವಾಟ್ ಆರ್ ದೋಸ್ ಪ್ರೈಮರಿ ಫಂಕ್ಷನ್? ವಿ ವಿಲ್ ಸಿ ಹಿಯರ್. ಇನ್ ದಟ್ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ಪ್ರೈಮರಿ ಫಂಕ್ಷನ್, ಅಕ್ಸೆಪ್ಟಿಂಗ್ ದಿ ಡಿಪಾಸಿಟ್. ಡಿಪಾಸಿಟ್ನ ಸ್ವೀಕರಿಸುವುದು, ಠೇವಣಿಯನ್ನು ಸ್ವೀಕರಿಸುವುದು. ಬ್ಯಾಂಕಲ್ಲಿ ಠೇವಣಿಯನ್ನು ಯಾವುದರ ಮುಖಾಂತರ ಸ್ವೀಕರಿಸ್ತಾರೆ?
ಅದರಲ್ಲಿ ಬಾಲ ಬರ್ತಾವ ರೀ ಸೇವಿಂಗ್ ಅಕೌಂಟ್ ಆಗಿರಬಹುದು ಕರೆಂಟ್ ಅಕೌಂಟ್ ಫಿಕ್ಸ್ ಡಿಪಾಸಿಟ್ ರಿಕರಿಂಗ್ ಡಿಪಾಸಿಟ್ ವಿ ವಿಲ್ ಸಿ ಒನ್ ಬೈ ಒನ್ ದ ಪ್ರೊಸೀಜರ್ ಆಫ್ ಓಪನಿಂಗ್ ಸೇವಿಂಗ್ ಅಕೌಂಟ್ ದ ಪ್ರೊಸೀಜರ್ ಆಫ್ ಓಪನಿಂಗ್ ಕರೆಂಟ್ ಅಕೌಂಟ್ ಅಪ್ ಟು ದಿ ರಿಕರಿಂಗ್ ಡಿಪಾಸಿಟ್ ಸೇವಿಂಗ್ ಅಕೌಂಟ್ ಆ್ಯಸ್ ಯು ಆರ್ ವೆರಿ ಫ್ಯಾಮಿಲಿಯರ್ ವಿತ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ ಹ್ಯಾವ್ ದೇರ್ ಓನ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ವಿತ್ ದೇರ್ ಓನ್ ಏರಿಯಾ ಅರ್ಲಿಯರ್ ನೋಡ್ರಿ ಜನಧನ ಯೋಜನಾ ಅಂತ ಇತ್ತು ರೀ ಜನಧನ್ ಯೋಜನಾ ನೋ ಫ್ರಿಲ್ ಅಕೌಂಟ್ ಅಂತ ಹೇಳಿ ಮೀನ್ಸ್ ಜೀರೋ ಅಕೌಂಟ್ ಬ್ಯಾಲೆನ್ಸ್ ನೀವು ಜೀರೋ ಅಕೌಂಟ್ ಬ್ಯಾಲೆನ್ಸ್ಕ್ಕಿಂತ ಇಲ್ಲದೆ ನೀವು ಏನು ಮಾಡ್ಬೋದು ರೀ ಓಪನ್ ಮಾಡ್ಬೋದು ವಿದೌಟ್ ಮೇಂಟೈನಿಂಗ್ ದಿ ಮಿನಿಮಮ್ ಬ್ಯಾಲೆನ್ಸ್ ಇನ್ ದಿ ಪರ್ಟಿಕ್ಯುಲರ್ ಬ್ಯಾಂಕ್ ಅಕೌಂಟ್ ಯು ಆರ್ ಗೋಯಿಂಗ್ ಟು ಓಪನ್ ಅ ಸೇವಿಂಗ್ ಬ್ಯಾಂಕ್ ಅಕೌಂಟ್ ದಟ್ ಈಸ್ ಕಾಲ್ಡ್ ಜನಧನ್ ಯೋಜನಾ ದಟ್ ಈಸ್ ವಿ ಕಾಲ್ ಇಟ್ ಆಸ್ ಇನ್ ಶಾರ್ಟ್ ಕಟ್ ನೋ ಫ್ರಿಲ್ ಅಕೌಂಟ್ ಜೀರೋ ಬ್ಯಾಲೆನ್ಸ್ ಅಕೌಂಟ್ ದಟ್ ಈಸ್ ಕಾಲ್ಡ್ ಜನಧನ್ ಯೋಜನಾ ಅಕೌಂಟ್ ಸೇವಿಂಗ್ ಅಕೌಂಟ್ See here, these are the procedure to open a saving bank account. How to open saving bank account? First, you have to visit a particular branch, or you can also open through the online. Atwa internet mukantara niu open madabodu. Atwa nimge ishtavadanta branch ittandre nearest branch ittandre niu kuda alli hogi open madabodu. These are the procedure. Either you can open with online, or you can visit a particular branch to open the account. Before opening the account, you have to submit some important documents. Those are called KYC, Know Your Customer Better anthelli. Bank valige hod kudle and board hakirtare KYC norms. Whether you are eligible those norms or not. First you have to aware about it. What are those? KYC, Know Your Customer. Ivu nimm kade document iddu andre neevu enu madabodri? Automatic agi neevu account anna open madabodu. How it may be passport agirabodu. ವೋಟರ್ಸ್ ಐಡೆಂಟಿ ಕಾರ್ಡ್ ಆಗಿರಬಹುದು ಡ್ರೈವಿಂಗ್ ಲೈಸೆನ್ಸ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಬಟ್ ವಿ ಆರ್ ವೆರಿ ಫ್ಯಾಮಿಲಿಯರ್ ವಿತ್ ದೀಸ್ ಟೂ ಥಿಂಗ್ಸ್ ಪ್ಯಾನ್ ಕಾರ್ಡ್ ಆ್ಯಂಡ್ ಆಧಾರ್ ಕಾರ್ಡ್ ಬಟ್ ಅಟ್ ಪ್ರೆಸೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಪ್ಯಾನ್ ಕಾರ್ಡ್ ಎಲ್ಲರಿಗೂ ಗೊತ್ತಿರಿ ಪ್ಯಾನ್ ಕಾರ್ಡ್ ಬಟ್ ವಾಟ್ ಈಸ್ ಆ್ಯಕ್ಚುಲಿ ಪ್ಯಾನ್ ಕಾರ್ಡ್ ಅ ಪರ್ಮನೆಂಟ್ ಅಕೌಂಟ್ ನಂಬರ್ ಇಟ್ ಈಸ್ ಅ 10 ಡಿಜಿಟ್ ನಂಬರ್ ನಿಮ್ಮ ಕಡೆ ಪ್ಯಾನ್ ಕಾರ್ಡ್ ಇರ್ತದೆ ನೋಡ್ರಿ ಇಟ್ ಈಸ್ ಹ್ಯಾವಿಂಗ್ ಅ 10 ಡಿಜಿಟ್ ನಂಬರ್ ಅವು 10 ಡಿಜಿಟ್ ನಂಬರ್ ಏನು ಹೇಳ್ತಾವೆ ನೋಡೋಣ್ರಿ ದ ಫಸ್ಟ್ 3 ಡಿಜಿಟ್ ಈಸ್ ಅಲ್ಫಾಬೆಟಿಕ್ ನಂಬರ್ ಎ ಟು ಝೆಡ್ ಇಟ್ ಈಸ್ ಗೋಯಿಂಗ್ ಟು ಬಿ ಸೆಲೆಕ್ಟೆಡ್ ಮ್ಯಾನಿಟರಿ ಏನು ಸ್ಟಾರ್ಟಿಂಗ್ 3 ಡಿಜಿಟ್ ಇರ್ತಾವೆ ನೋಡ್ರಿ ಅವು ಬ್ಯಾಂಕು ಎ ಟು ಝೆಡ್ ಒಳಗೆ ಏನು ಅಲ್ಫಾಬೆಟ್ಸ್ ಇರ್ತಾವೆ ನೋಡ್ರಿ ಮ್ಯಾನಿಟರಿ ಆಗಿ ಸೆಲೆಕ್ಟ್ ಮಾಡ್ತಾವೆ ರೀ ಸೊ ಎ ಜಿ ಯು ದೀಸ್ ಆರ್ ಎ ಟು ಝೆಡ್ ಅಲ್ಫಾಬೆಟಿಕ್ ಅವರು ಚೂಸ್ ಮಾಡಿದ್ದಾರೆ ಇಟ್ ಈಸ್ ಚೂಸ್ ಬೈ ದಿ ಬ್ಯಾಂಕ್ ಚೂಸ್ ಬೈ ದಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮ್ಯಾನಿಟರಿ ಸೆಲೆಕ್ಟ್ ಮಾಡ್ತಾರೆ ಸೊ ಫೋರ್ತ್ ಈಸ್ ಯುವರ್ ಸ್ಟೇಟಸ್ First, three are selected randomly. Fourth character of your PAN always represent your status. Status means if your person is stand for P, if it is F, we call it as partnership PERM, if it is T for trust, if it is Z for government. For example, we all are common people, so that they have mentioned here P, P for person. ನಿಮ್ದು ಏನಾದರೂ ಒಂದು ಟ್ರಸ್ಟ್ ಇತ್ತಂದರೆ ಇನ್ಸ್ಟೆಡ್ ಆಫ್ ಪಿ ದೇ ವಿಲ್ ಪುಟ್ ಅ ಟಿ ಹಿಯರ್ ದಟ್ ಈಸ್ ಕಾಲ್ಡ್ ಟ್ರಸ್ಟ್ ಅಥವಾ ನೀವು ಏನಾದರೂ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಮಾಡ್ತೀರಂದರೆ ಅಲ್ಲಿ ಏನಿರ್ತದ್ರೆ ಇನ್ಸ್ಟೆಡ್ ಆಫ್ ಪಿ ಎಫ್ ಪಾರ್ಟ್ನರ್ಶಿಪ್ ಫರ್ಮ್ ಆಮೇಲೆ ನೋಡ್ರಿ ಫಿಫ್ತ್ ಲೆಟರ್ ದ ಫಿಫ್ತ್ ಕ್ಯಾರೆಕ್ಟರ್ ರೀಪ್ರೆಸೆಂಟ್ಸ್ ದಿ ಫಸ್ಟ್ ಅಲ್ಫಾಬೆಟ್ ಆಫ್ ಯುವರ್ ಸರ್ ನೇಮ್ ಇಫ್ ಇಟ್ ಈಸ್ ಮೈ ಸರ್ನೇಮ್ ಈಸ್ ಹುದ್ದಾರ್ ಸೊ ಸ್ಟಾರ್ಟ್ ವಿತ್ ಎಚ್ ಲೈಕ್ ದಟ್ ಇಫ್ ಯುವರ್ ಸರ್ನೇಮ್ ಈಸ್ ನೋಡ್ಕೊಳ್ರಿ ನಿಮ್ದು ಪ್ಯಾನ್ ಕಾರ್ಡ್ ಇತ್ತಂದರೆ ನೀವು ಓಪನ್ ಮಾಡಿ ನೋಡ್ಬೋದು ವೆದರ್ ಮೈ ಪ್ಯಾನ್ ಕಾರ್ಡ್ ಈಸ್ ಸ್ಟಾರ್ಟೆಡ್ ವಿತ್ ಮೈ ಸರ್ನೇಮ್ ಆರ್ ನಾಟ್ ಸೊ ಎಚ್ ರಿಪ್ರೆಸೆಂಟ್ ಹಿಯರ್ ಎಚ್ ರಿಪ್ರೆಸೆಂಟ್ ಹುದ್ದಾರ್ ದ ನೆಕ್ಸ್ಟ್ ಫೋರ್ ಕ್ಯಾರೆಕ್ಟರ್ ಆರ್ ನಂಬರ್ಸ್ ನೆಕ್ಸ್ಟ್ ಫೋರ್ ಕ್ಯಾರೆಕ್ಟರ್ ಆರ್ ಸಿಕ್ವೆನ್ಷಿಯಲ್ ನಂಬರ್ ಫ್ರಮ್ 0001 ಟು 9999 ಆ ನಂಬರ್ ಒಳಗೆ ಒಂದು ನಂಬರ್ ಕೊಡ್ತಾರೆ ಸೊ ಫೋರ್ ಕ್ಯಾರೆಕ್ಟರ್ ದ ಲಾಸ್ಟ್ ಕ್ಯಾರೆಕ್ಟರ್ ಈಸ್ ಆಲ್ಸೋ ಲೆಟರ್ ಲಾಸ್ಟ್ ಒಂದು ಬರ್ತದೆ ನೋಡ್ರಿ ಅಗೇನ್ ಪಿ ಅಂತ ಹೇಳಿದರೆ ಇದನ್ನು ಒಂದು ಫಾರ್ಮುಲಾ ಮುಖಾಂತರ ಕ್ಯಾಲ್ಕುಲೇಟ್ ಮಾಡಿ ಅವರು ಫೈಂಡ್ ಔಟ್ ಮಾಡಿರ್ತಾರೆ ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ ಪ್ಯಾನ್ ಕಾರ್ಡ್ ಅಂಡರ್ಸ್ಟುಡ್ ನೌ ಓಕೆ ಒನ್ಸ್ ಯು ಸಬ್ಮಿಟ್ ಆಲ್ ಯುವರ್ ಡಾಕ್ಯುಮೆಂಟ್ಸ್ ವಿತ್ ದ ಪರ್ಟಿಕ್ಯುಲರ್ ಬ್ಯಾಂಕ್ ನೌ ಯು ಆರ್ ರೆಡಿ ಟು ಗೆಟ್ ದ ಫೆಸಿಲಿಟಿ ಫ್ರಮ್ ದಿ ಬ್ಯಾಂಕ್ ಹಿಯರ್ ಔಟ್ ಐ ಹ್ಯಾವ್ ಟೇಕನ್ ಎಸ್ ಬಿ ಐ ಬ್ರ್ಯಾಂಚ್ ಬ್ಯಾಂಕ್ ಅಕೌಂಟ್ ಇಫ್ ಯು ಓಪನ್ ವಿತ್ ಎಸ್ ಬಿ ಐ ಬ್ಯಾಂಕ್ ಯು ವಿಲ್ ಗೆಟ್ ಸಮ್ ಅದರ್ ಫ್ಯೂಚರ್ಸ್ ಹಿಯರ್ ಆಬ್ವಿಯಸ್ಲಿ ಯು ಅವೇರ್ ಅಬೌಟ್ ಮೊಬೈಲ್ ಬ್ಯಾಂಕಿಂಗ್ ದೆನ್ ಎಸ್ ಎಮ್ ಎಸ್ ಅಲರ್ಟ್ ಏನಾದರೂ ಮನಿ ವಿಡ್ರಾ ಮಾಡ್ಕೊಂಡ್ರೆ ಮನಿ ಡಿಪಾಸಿಟ್ ಮಾಡ್ಕೊಂಡ್ರೆ ಏನಾಗುತ್ತೆ ನಿಮಗೆ ಎಸ್ ಎಮ್ ಎಸ್ ಅಲರ್ಟ್ ಬರ್ತದ್ರಿ ಇಂಟರ್ನೆಟ್ ಬ್ಯಾಂಕಿಂಗ್ ಆಲ್ ಯು ಆರ್ ವೆರಿ ಅವೇರ್ ಅಬೌಟ್ ಇಟ್ ಅಟ್ ಅ ಪ್ರೆಸೆಂಟ್ ಡೇಸ್ ಯು ನೋ ಬ್ಯಾಂಕ್ ಯು ನೀಡ್ ಓನ್ಲಿ ಒನ್ಸ್ ಯು ನೋ ಅಂದರೆ ಏನು ರೀ ನೀವು ಎ ಟಿ ಎಮ್ ಎಸ್ ಬಿ ಐ ಬ್ರ್ಯಾಂಚ್ ಎ ಟಿ ಎಮ್ ವಿಸಿಟ್ ಮಾಡಿದ್ರಂದ್ರೆ ಅಲ್ಲಿ ವಿದೌಟ್ ಕಾರ್ಡ್ ಯು ಕ್ಯಾನ್ ವಿಡ್ರಾ ಯುವರ್ ಮನಿ
ಓಕೆ ಸ್ಕ್ಯಾನ್ ಮುಖಾಂತರ ನೀವು ವಿಡ್ರಾ ಮಾಡ್ಕೋಬಹುದು ಅಲ್ಲಿ ಒಂದು ಓ ಟಿ ಪಿ ಜನರೇಟ್ ಆಗುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ ಆ ನಂಬರನ್ನು ನೀವು ಅಪ್ಲೋಡ್ ಮಾಡಿಬಿಟ್ಟು ನೀವು ಮನಿಯನ್ನು ವಿಡ್ರಾ ಮಾಡ್ಕೋಬಹುದು ವಿದೌಟ್ ಕ್ಯಾರಿಂಗ್ ಯುವರ್ ಎ ಟಿ ಎಂ ಕಾರ್ಡ್ ದಟ್ ಈಸ್ ಯೋನೋ ಫೆಸಿಲಿಟಿ ಪ್ರೊವೈಡ್ ಬೈ ದಿ ಎಸ್ ಬಿ ಐ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಎನಿವೇರ್ ಎಸ್ ಬಿ ಐ ಕ್ವಿಕ್ ಮಿಸ್ಡ್ ಕಾಲ್ ಫೆಸಿಲಿಟಿ ಈಚ್ ಆ್ಯಂಡ್ ಎವ್ರಿ ಬ್ಯಾಂಕ್ ದೇರ್ ಓನ್ ಒಂದು ನಂಬರ್ ಇರುತ್ತೆ ರೀ 10 ಡಿಜಿಟ್ ನಂಬರ್ ಆರ್ 12 ಡಿಜಿಟ್ ನಂಬರ್ ಆ ನಂಬರ್ಗೆ ನೀವು ಮಿಸ್ ಕಾಲ್ ಕೊಟ್ಟರೆ ನಿಮಗೆ ರಿಟರ್ನ್ ಒಂದು ರಿಪ್ಲೈ ಬರುತ್ತೆ ರೀ ವಾಟ್ ಯು ವಾಂಟ್ ಫ್ರಮ್ ಅಸ್ ವೆದರ್ ಯು ವಾಂಟ್ ಫ್ರಮ್ ಬ್ಯಾಲೆನ್ಸ್ ಎನ್ಕ್ವೈರಿ ಆರ್ ಯು ನೀಡ್ ಎನಿ ಹೆಲ್ಪ್ ಅಂತೇಳಿ ಇಫ್ ಯು ವಾಂಟ್ ಬ್ಯಾಲೆನ್ಸ್ ಎನ್ಕ್ವೈರಿ ವಿಲ್ ಗೆಟ್ ಸಮ್ ಇನ್ಫಾರ್ಮೇಷನ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಬ್ರ್ಯಾಂಚ್ ಎಸ್ ಬಿ ಐ ಕ್ವಿಕ್ ಮಿಸ್ ಕಾಲ್ ಫೆಸಿಲಿಟಿ ಓವರ್ ಫಸ್ಟ್ 10 ಚೆಕ್ ಲೀವ್ ಫ್ರೀ ಇನ್ ಫೈನಾನ್ಸಿಯಲ್ ಇಯರ್ ಅಕೌಂಟ್ ಓಪನ್ ಮಾಡಿದ್ರೆ ಫಸ್ಟ್ ಫೈನಾನ್ಸಿಯಲ್ ಇಯರ್ ಏನಿರುತ್ತೆ ನೋಡಿರಿ ಅವಾಗ ನಿಮಗೆ 10 ಲೀಫ್ ಚೆಕ್ ಬುಕ್ ಸಿಗುತ್ತೆ ರೀ ಆಫ್ಟರ್ ದಟ್ 25 ಲೀಫ್ದು ಚೆಕ್ ಬುಕ್ ಸಿಗುತ್ತೆ ಬಟ್ ಯು ಹ್ಯಾವ್ ಟು ಪೇ ಸಮ್ ಚಾರ್ಜಸ್ 75 ರುಪೀಸ್ ಪ್ಲಸ್ ಅದ್ರದ್ದು ಜಿ ಎಸ್ ಟಿ ಅನ್ನೋದು ನೋಡಿರಿ ಅದನ್ನ ಚಾರ್ಜ್ ಪೇಮೆಂಟ್ ಮಾಡಿ ನೀವು ನಿಮ್ಮ ಚೆಕ್ ಬುಕ್ಕನ್ನು ತೆಗೆದುಕೊಳ್ಬೇಕು ರೀ ಆ್ಯಂಡ್ ಆಲ್ಸೋ ಯು ಹ್ಯಾವ್ ಟು ಮ್ಯಾಂಡೇಟ್ ಸಮ್ ಪರ್ಟಿಕ್ಯುಲರ್ ಮಿನಿಮಮ್ ಬ್ಯಾಲೆನ್ಸ್ ಫೈಲ್ ಟೇಕಿಂಗ್ ದಿ ಚೆಕ್ ಬುಕ್ ಈಚ್ ಬ್ಯಾಂಕ್ ಎಲ್ಲ ಬ್ಯಾಂಕ್ದು ಒಂದೊಂದು ಪರ್ಟಿಕ್ಯುಲರ್ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಾರೆ ನೀವು ಎಸ್ ಬಿ ಐ ಕಡೆ ಹೋದರೆ ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ 1,000 to 500 ರುಪೀಸನ್ನು ಮೇಂಟೈನ್ ಮಾಡಲೇಬೇಕು ಚೆಕ್ ಬುಕ್ ತೊಗೋಬೇಕಾದ್ರೆ ರಿಸ್ಟ್ರಿಕ್ಟೆಡ್ ಪ್ರೀ ವಿಡ್ರಾವಲ್ ಬೇಸ್ಡ್ ಆನ್ ಮಂತ್ಲಿ ಎವರೇಜ್ ಬ್ಯಾಲೆನ್ಸ್ ಮೇಂಟೈನ್ಡ್ ನಿಮ್ಮದು ಬ್ಯಾಲೆನ್ಸ್ ಎಷ್ಟು ಅದು ನೋಡಿರಿ ಅದರ ಮೇಲೆ ನಿಮ್ಮದು ವಿಡ್ರಾವಲ್ದು ಡಿಪೆಂಡ್ ಆಗಿರುತ್ತೆ ರೀ ದ ಫೆಸಿಲಿಟಿ ಆಫ್ ಟ್ರಾನ್ಸ್ಫರ್ ಆಫ್ ಅಕೌಂಟ್ ಥ್ರೂ ಇಂಟರ್ನೆಟ್ ಬ್ಯಾಂಕಿಂಗ್ ಚಾನಲ್ ಟ್ರಾನ್ಸ್ಫರ್ ಮೀನ್ಸ್ ಇಟ್ ಮೇ ಬಿ ಆರ್ ಟಿ ಜಿ ಎಸ್ ಆಗಿರ್ಬೋದು ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಆರ್ ನೆಟ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ನಾಮಿನೇಷನ್ ಫೆಸಿಲಿಟೀಸ್ ಅವೈಲೇಬಲ್ ಅಕೌಂಟ್ ಓಪನ್ ಮಾಡುವಾಗ ಅಲ್ಲೊಂದು ಬ್ಲಾಂಕ್ ಕೇಳಿರ್ತಾನೆ ರೀ ವೆದರ್ ನಾಮಿನೇಷನ್ ಇಸ್ ಅವೈಲೇಬಲ್ ಆರ್ ನಾಟ್ ಅಂತ ಹೇಳಿ ಆಬ್ವಿಯಸ್ಲಿ ಯಸ್ ನಾಮಿನೇಷನ್ ಅಂದರೆ ಏನು ರೀ ಇನ್ಸ್ಟೆಡ್ ಆಫ್ ಯು ಅನದರ್ ಪರ್ಸನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಟು ವಿಡ್ರಾ ದಟ್ ಮನಿ ಓಕೆ ದಟ್ ಈಸ್ ಕಾಲ್ಡ್ ನಾಮಿನೇಷನ್ ಯುವರ್ ಫಾದರ್ ಮದರ್ ಬ್ರದರ್ ಸಿಸ್ಟರ್ ವೈಫ್ ಹಸ್ಬೆಂಡ್ ದೋಸ್ ಆರ್ ಕಾಲ್ಡ್ ನಾಮಿನೇಷನ್ ಫೆಸಿಲಿಟಿ ಅ ಪಾಸ್ಬುಕ್ ಈಸ್ ಇಶ್ಯೂಡ್ ಟು ರೆಕಾರ್ಡ್ ದಿ ಟ್ರಾನ್ಸಾಕ್ಷನ್ ಡುಪ್ಲಿಕೇಟ್ ಪಾಸ್ಬುಕ್ ಕ್ಯಾನ್ ಬಿ ಇಶ್ಯೂಡ್ ಇಫ್ ಒರಿಜಿನಲ್ ಈಸ್ ಲಾಸ್ಟ್ ಆಬ್ವಿಯಸ್ಲಿ ಅಕೌಂಟ್ ಓಪನ್ ಮಾಡಿದ ಕೂಡಲೇ ನಮ್ಗೆ ಏನು ಬರುತ್ತೆ ರೀ ಪಾಸ್ಬುಕ್ ವಿಲ್ ಬಿ ಜನರೇಟೆಡ್ ಆ ಪಾಸ್ಬುಕ್ ಏನಾದರೂ ಕಳಿತು ಪಾತಂದ್ರೆ ಒಂದು ಚಾರ್ಜಸ್ ಇರುತ್ತೆ ರೀ ಆ ಚಾರ್ಜಸ್ ಮೇಲೆ ನಿಮಗೆ ಬ್ಯಾಂಕು ಹೊಸ ಪಾಸ್ಬುಕ್ಕನ್ನು ಕೊಡ್ತದ ರೀ ಸೊ ದಿಸ್ ಇಸ್ ಆಲ್ ಅಬೌಟ್ ಅ ಫ್ಯೂಚರ್ಸ್ ಆಫ್ ಎಸ್ ಬಿ ಬ್ಯಾಂಕ್ ಎಸ್ ಬಿ ಐ ಬ್ಯಾಂಕ್ ಅಡ್ವಾಂಟೇಜಸ್ ಆಫ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಒನ್ಸ್ ಯು ಓಪನ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ವಾಟ್ ಆರ್ ದ ಅಡ್ವಾಂಟೇಜಸ್ ಯು ವಿಲ್ ಗೆಟ್ ಕಸ್ಟಮರ್ಗೆ ಏನು ಅಡ್ವಾಂಟೇಜ್ ಅದ ರೀ ಗ್ರಾಹಕರಿಗೆ ಫಸ್ಟ್ ಒನ್ ಈಸ್ ಅರ್ನ್ ದಿ ಇಂಟ್ರೆಸ್ಟ್ ರೇಟ್ ಆಬ್ವಿಯಸ್ಲಿ ಒನ್ಸ್ ಯು ಇನ್ವೆಸ್ಟ್ ಇನ್ ಎಸ್ ಬಿ ಅಕೌಂಟ್ ವಿಲ್ ಗೆಟ್ ಇಂಟ್ರೆಸ್ಟ್ ರೇಟ್ 4 to 5% ಇಟ್ ಡಿಪೆಂಡ್ ಅಪಾನ್ ದಿ ಬ್ಯಾಂಕ್ ವೈಸ್ ಲೈಕ್ ದಟ್ ಈಚ್ ಆ್ಯಂಡ್ ಎವ್ರಿ ಬ್ಯಾಂಕ್ ಹ್ಯಾವ್ ದೇರ್ ಓನ್ ಸೇವಿಂಗ್ ಇಂಟ್ರೆಸ್ಟ್ ರೇಟ್ ಅದು ಫ್ಲಕ್ಚುಯೇಟ್ ಆಗುತ್ತೆ ರೀ 3 to 4% 4 to 6% ಲೈಕ್ ದಟ್ ಯು ವಿಲ್ ಗೆಟ್ ಅರ್ನ್ ದಿ ಇಂಟ್ರೆಸ್ಟ್ ಬಟ್ ಕರೆಂಟ್ ಅಕೌಂಟು ನಿಮಗೆ ಇಂಟ್ರೆಸ್ಟ್ ಪ್ರೊವೈಡ್ ಮಾಡೋದಿಲ್ಲ ಓನ್ಲಿ ದ ಅಡ್ವಾಂಟೇಜ್ ಫಾರ್ ಕರೆಂಟ್ ಅಕೌಂಟ್ ಹೋಲ್ಡರ್ ಆ್ಯಂಡ್ ದ ಸೇವಿಂಗ್ ಅಕೌಂಟ್ ಹೋಲ್ಡರ್ ಈಸ್ ಅ ಸೇವಿಂಗ್ ಅಕೌಂಟ್ ಹೋಲ್ಡರ್ ವಿಲ್ ಗೆಟ್ ದಿ ಇಂಟ್ರೆಸ್ಟ್ ರೇಟ್ ಆನ್ ಕ್ವಾರ್ಟರ್ಲಿ ಬೇಸಸ್ ನಿಮ್ಮ ಕ್ಯಾಲ್ಕುಲೇಷನ್ ಮಾಡುವಾಗ ಬ್ಯಾಲೆನ್ಸ್ ಎಷ್ಟು ಅದ ನೋಡ್ತಾರೆ ಮೊದಲು ಅಕೌಂಟಲ್ಲಿ ಆ ಅಕೌಂಟ್ ಬ್ಯಾಲೆನ್ಸ್ ಮೇಲೆ ಏನು ಮಾಡ್ತಾರೆ ಇಂಟ್ರೆಸ್ಟನ್ನು ಫೈಂಡ್ ಔಟ್ ಮಾಡ್ತಾರೆ ಸೊ ದಟ್ ಈಸ್ ಕಾಲ್ಡ್ ಅರ್ನ್ ದಿ ಇಂಟ್ರೆಸ್ಟ್ ರೇಟ್ ಬ್ಯಾಂಕಿಂಗ್ ಫೆಸಿಲಿಟಿ ಅಂದರೆ ಬ್ಯಾಂಕಿಂಗ್ ಏನೇನು ಫೆಸಿಲಿಟಿ ಕೊಡ್ತದೆ ನೋಡಿ ಚೆಕ್ ಬುಕ್ ಆಗಿರಬಹುದು ಮೊಬೈಲ್ ಬ್ಯಾಂಕಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್ ಓಕೆ ಫೋನ್ಪೇ ಗೂಗಲ್ ಪೇ ಎಲ್ಲ ನಿಮಗೆ ಇಲ್ಲಿ ಫೆಸಿಲಿಟಿ ಸಿಗುತ್ತೆ ರೀ ಸೇವಿಂಗ್ ಅಕೌಂಟ್ ಓಪನ್ ಮಾಡಿದ ನಂತರ ಬಟ್ ಯು ಹ್ಯಾವ್ ಟು ಬಿ ರಿಜಿಸ್ಟರ್ಡ್ ವಿತ್ ಯುವರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ವಿತ್ ದಿ ಪರ್ಟಿಕ್ಯುಲರ್ ಬ್ರ್ಯಾಂಚ್ ನೀವೆಲ್ಲ ಅಕೌಂಟ್ ಓಪನ್ ಮಾಡ್ತಿರಲ್ಲ ರೀ ಅಲ್ಲಿ ನಿಮ್ಮದು ಇನ್ಫಾರ್ಮೇಷನ್ ಎಲ್ಲ ಕೊಡಬೇಕಾಗ್ತದ ರೀ ನೆಕ್ಸ್ಟ್ ಒನ್ ಈಸ್ ಕಸ್ಟಮರ್ ಮನಿ ಈಸ್ ಇನ್ ಸೇಫ್ ಆಬ್ವಿಯಸ್ಲಿ ಇನ್ಸ್ಟೆಡ್ ಆಫ್ ಗಿವಿಂಗ್ ಔಟ್ಸೈಡ್ ಯುವರ್ ಮನಿ ವೈ ನಾಟ್ ಯು ಇನ್ವೆಸ್ಟ್ ಇನ್ ಅ ಪರ್ಟಿಕ್ಯುಲರ್ ಬ್ಯಾಂಕ್ ಅಕೌಂಟ್ ಬಿಕಾಸ್ ಯುವರ್ ಮನಿ ಈಸ್ ಇನ್ ಸೇಫ್ ಯಾರಿಗೋ ಹೊರಗೆ ಕೊಟ್ರೆ ಅಂದ್ರೆ ಅದೇನಾಗುತ್ತೆ ರಿಟರ್ನ್ ಬರೋದು ಖಾತ್ರಿ ಇರಂಗಿಲ್ಲ ರೀ ಅದೇ ಮನಿಯನ್ನು ನೀವು ಇನ್ವೆಸ್ಟ್ಮೆಂಟ್ ಬ್ಯಾಂಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಂದ್ರೆ ಯುವರ್ ಮನಿ ಇಸ್ ಇನ್ ಸೇಫೆಸ್ಟ್ ಸೈಡ್ ನೀಡ್ ನಾಟ್ ಟು ವರಿ ಅಬೌಟ್ ಯುವರ್ ಕ್ಯಾಶ್ ನೋ ಇನ್ಸಿಡೆಂಟಲ್ ಚಾರ್ಜಸ್ ಜಾಸ್ತಿ ಏನು ಚಾರ್ಜಸ್ ಇರುವುದಿಲ್ಲ ಅಂಥೇಳಿ ಇದು ಎಸ್ ಬಿ ಐದು ಅಡ್ವಾಂಟೇಜ್ ಫಾರ್ ದಿ ಎಸ್ ಬಿ ಕಸ್ಟಮರ್ಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸ್ ನೆಕ್ಸ್ಟ್ ಅಡ್ವಾಂಟೇಜ್ ಟು ದಿ ಬ್ಯಾಂಕರ್ ಬ್ಯಾಂಕರ್ಗೆ ಏನು ಅಡ್ವಾಂಟೇಜ್ ಅದ ರೀ ಕಸ್ಟಮರ್ಗೆ ಆದಂಗೆ ಏನು ಮಾಡ್ತಾನೆ ರೀ ಫಸ್ಟ್ ಇನ್ಕ್ರೀಸ್ ಆಫ್ ದಿ ಫಂಡ್ಸ್ ಆಬ್ವಿಯಸ್ಲಿ ಎಲ್ಲ ಬ್ಯಾಂಕ್ ಹೋಗಿ ರಶ್ ಆದ್ರಂದ್ರೆ ಎಲ್ಲರೂ ಸೇವಿಂಗ್ ಅಕೌಂಟ್ ಓಪನ್ ಮಾಡಿದ್ರಂದ್ರೆ ಏನಾಗುತ್ತೆ ರೀ ದ ಬ್ಯಾಂಕ್ ಫಂಡ್ ವಿಲ್ ಗೆಟ್ ಇನ್ಕ್ರೀಸ್ ಬ್ಯಾಂಕ್ ಫಂಡ್ ಗೆಟ್ ಇನ್ಕ್ರೀಸ್ ಆತಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಯ್ತಂದ್ರೆ ಏನಾಗುತ್ತೆ ರೀ ಆಬ್ವಿಯಸ್ಲಿ ದ ಕಸ್ಟಮರ್ ಆಲ್ಸೋ ಗೆಟ್ ಇನ್ಕ್ರೀಸ್ ಕಸ್ಟಮರ್ ಜಾಸ್ತಿ ಆದರೂ ಬ್ಯಾಂಕ್ ಬ್ಯಾಲೆನ್ಸು ಇನ್ಕ್ರೀಸ್ ಆದರೂ ಆಬ್ವಿಯಸ್ಲಿ ದ ನೆಟ್ ವರ್ತ್ ಆಫ್ ದಿ ಬ್ಯಾಂಕ್ ವಿಲ್ ಗೆಟ್ ಇನ್ಕ್ರೀಸಸ್ ಫೈನಾನ್ಸಿಯಲಿ ಸ್ಟ್ರೆಂಗ್ತ್ ಆಗ್ತದ್ರಿ ಫೈನಾನ್ಸಿಯಲಿ ಸ್ಟ್ರಾಂಗ್ ಆಗ್ತದೆ ದಟ್ ಪರ್ಟಿಕ್ಯುಲರ್ ಬ್ರ್ಯಾಂಚ್ ಲೆಸ್ ಮೇಂಟೆನೆನ್ಸ್ ಮಿನಿಮಮ್ ಕ್ಯಾಶ್ ರಿಸರ್ವ್ಸ್ ಎಂಪ್ಲಾಯ್ಮೆಂಟ್ ಆಫ್ ದಿ ಫಂಡ್
सो जास्ति फंड बंदंग अदू कूड़ा परगडे एम्प्लॉयमेंट फंड आगता रही इट मे बी लोन आगेबू अदर इन्वेस्टमेंट आगेबू अथवा इन्नू बेरे बेरे तरह ग्राहकर अट्रैक्शन मोता रही सो दीज आर दि अडवांटेज टू दि कस्टमर एंड टू दि बैंकर सो नेक्स्ट थिंग इज अ करेंट अकाउंट वाट इज करेंट अकाउंट करेंट बैंक अकाउंट इज ओपन्ड बाय बिजनेसमैन who have a higher number of regular transaction with the bank see here who have higher number of regular transaction daily yad transaction irthad nodri avaru yar open martari current account anna open martari okay not like me na businessman adanandre I can open but as a particular common person iddandre he is not eligible to open a current account avarge regular regular earning bartirbekri antavaru en martari profit करेंट अकाउंट ओपन इट इंक्लूड्स डिपॉजिट्स विड्रॉवल एंड कॉन्ट्रा ट्रांजैक्शन इट इज आल्सो नोन एज डिमांड डिपॉजिट अंत ना करते सो दिस इज ऑल अबाउट अ करेंट अकाउंट हू कैन ओपन द करेंट अकाउंट अ बिजनेस पीपल कैन ओपन द करेंट अकाउंट यार एवरी डे ट्रांजैक्शन नोड़ी जास्ति ह्यूज ट्रांजैक्शन अंतवर ऐनबू अकाउंट करेंट अकाउंट ओपन सो सेम लाइक अ फीचर्स ऑफ करेंट अकाउंट एस बी अकाउंट ऐन सल अली सेम फ्यूचर्स इत बट ओनली थिंग इज विल नॉट गेट द इंटरेस्ट रेट इली बड्डी सिगांगिल रही नहीं अमौंट इन्वेस्ट मातिरल आ अमौंट मेले निम्हे बड्डी इंगा बट एस बी अकौंटल बड्डी इतर सेम फस्ट 50 चेक लीव्स विल बी फ्री ईवत चेक बुक प्रोवैडर नोड़ी अब फ्री इतर आफ्टर दैट दे बैंक हव मे बैंक ऐनमी स्वल्प अमौंटन चार्ज मत चेक बुक बेदे ऑब्वियसली मोबाइल बैंकिंग इंटरनेट बैंकिंग प्री एटीएम कार्ड ड्यूरिंग दि फर्स्ट इयर एटीएम कार्ड को फर्स्ट इयर इट इज बी प्री सो फ्री ट्रांसफर ऑफ अकाउंट फ्रॉम वन ब्रांच टू अनदर ब्रांच स्टेटमेंट ऑफ अकाउंट इज इश्यूड एज पर द रिक्वायरमेंट एट मंथली क्वार्टरली हाफ इयरली एनुअल इंटरवल्स इट इज मोस्ट इंपॉर्टेंट स्टेटमेंट ऑफ अकाउंट ನಿಮಗೆ ಏನಾದರೂ ಬ್ಯಾಲೆನ್ಸ್ ಮಾಹಿತಿ ಬೇಕಾಗಿದ್ರೆ 1 ಇಯರ್ ಆಗಿರಲಿ 6 ಮಂತ್ಸ್ ಆಗಿರಲಿ ನಿಮ್ಮ ಅಕೌಂಟ್ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದ್ರೆ ನೀವು ಪರ್ಟಿಕ್ಯುಲರ್ ಬ್ಯಾಂಕ್ ವಿಸಿಟ್ ಮಾಡಿ ನಿಮ್ಮದ ಸ್ಟೇಟ್ಮೆಂಟ್ ಅನ್ನು ತಗೋಬಹುದು ಅದಕ್ಕೆ ಏನು ಚಾರ್ಜ್ ಮಾಡಂಗಿಲ್ಲ ರೀ ಬ್ಯಾಂಕ್ ಯು ಹ್ಯಾವ್ ರೈಟ್ ಟು ಆಸ್ಕ್ ಯುವರ್ ಸ್ಟೇಟ್ಮೆಂಟ್ ಆಫ್ ಯುವರ್ ಪರ್ಟಿಕ್ಯುಲರ್ ಅಕೌಂಟ್ ಫೆಸಿಲಿಟಿ ಆಫ್ ಗೆಟ್ಟಿಂಗ್ ದಿ ಸ್ಟೇಟ್ಮೆಂಟ್ ಬೈ ಇಮೇಲ್ ಸೊ ಇಮೇಲ್ ಕೂಡ ನಿಮಗೆ ಅವರು ಟ್ರಾನ್ಸ್‌ಫರ್ ಮಾಡ್ತಾರೆ ಇಮೇಲ್ ಅಡ್ರೆಸ್ ಕೊಟ್ಟಿರಂದ್ರೆ ಆ ಇಮೇಲ್ ಮುಖಾಂತರ ನೀವು ನಿಮ್ಮ ಬ್ಯಾಂಕಿನ ಒಂದು ಸ್ಟೇಟ್ಮೆಂಟ್ ಅನ್ನು ತಗೋಬಹುದು ಅದು ಲೋನ್ ಸ್ಟೇಟ್ಮೆಂಟ್ ಆಗಿರಬಹುದು ಅಥವಾ ನಿಮ್ಮದು ಸೇವಿಂಗ್ ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಿರಬಹುದು ಅಥವಾ ಕರೆಂಟ್ ಅಕೌಂಟ್ ಸ್ಟೇಟ್ಮೆಂಟ್ ಕೂಡ ಆಗಿರಬಹುದು ಸೀ ಹಿಯರ್ ದ ಓನ್ಲಿ ಡಿಫರೆನ್ಸ್ ಇಸ್ ಎಸ್ ಬಿ ಅಕೌಂಟ್ ಅಂಡ್ ಕರೆಂಟ್ ಅಕೌಂಟ್ ದ ಇಂಟ್ರೆಸ್ಟ್ ರೇಟ್ ಈಸ್ ನಿಲ್ ಫಾರ್ ದಿ ಕರೆಂಟ್ ಅಕೌಂಟ್ ಹೋಲ್ಡರ್ ನೆಕ್ಸ್ಟ್ ಈಸ್ ಸೇಮ್ ನಾಮಿನೇಷನ್ ಫೆಸಿಲಿಟಿ ಈಸ್ ಅವೈಲೇಬಲ್ ಮ್ಯಾಕ್ಸಿಮಮ್ ಬ್ಯಾಲೆನ್ಸ್ ನೋ ಲಿಮಿಟ್ ಫಾರ್ ದಿ ಇನ್ವೆಸ್ಟ್ಮೆಂಟ್ ಮಂತ್ಲಿ ಅವರೇಜ್ ಬ್ಯಾಲೆನ್ಸ್ ದಟ್ ಈಸ್ ಎಮ್ ಎ ಬಿ ರಿಕ್ವೈರ್ಮೆಂಟ್ ಆಸ್ ಅಪ್ಲಿಕೇಬಲ್ ಟು ದಿ ಲೊಕೇಶನ್ ಒಂದು ಮಂತ್ಲಿ ಮಿನಿಮಮ್ ಬ್ಯಾಲೆನ್ಸ್ ಅನ್ನು ಮೇಂಟೈನ್ ಮಾಡಬೇಕು ರೀ ಅದು ಯಾತ್ರೆ ಮೇಲೆ ಡಿಪೆಂಡ್ ಇರುತ್ತೆ ಬ್ಯಾಂಕ್ ಎಲ್ಲಿ ಅದ ವೆದರ್ ಇಟ್ ಇಸ್ ಇನ್ ಅರ್ಬನ್ ವೆದರ್ ಇಟ್ ಇಸ್ ಇನ್ ಸಿಟಿ ಆರ್ ವೆದರ್ ಇಟ್ ಇಸ್ ಇನ್ ವಿಲೇಜಸ್ ಒಂದು ವೇಳೆ ಅರ್ಬನ್ ಇತ್ತಂದರೆ ಅಪ್ ಟು 10,000 ಯು ಹ್ಯಾವ್ ಟು ಮೇಂಟೈನ್ ನಾನ್ ರೂರಲ್ ಇತ್ತಂದರೆ 5,000 ವಿಲೇಜ್ ಒಳಗೆ ಇತ್ತಂದರೆ 2,500 ಅಮೌಂಟನ್ನು ಮಿನಿಮಮ್ ಬ್ಯಾಲೆನ್ಸ್ ನೀವು ಮೇಂಟೈನ್ ಮಾಡಲೇಬೇಕು ಇಟ್ ಶುಡ್ ಬಿ ಮ್ಯಾಂಡೇಟರಿ benefits of current account these are the benefits you will get unlimited transaction means ಎಷ್ಟು ಬೇಕಾದಷ್ಟು ನೀವು ಟ್ರಾನ್ಸಾಕ್ಷನ್ ಮಾಡಬಹುದು ನೋ ಲಿಮಿಟ್ ನೋ ಲಿಮಿಟ್ ಆನ್ ವಿಡ್ರಾವಲ್ ಆ್ಯಂಡ್ ಡಿಪಾಸಿಟ್ ವಿಡ್ರಾವಲ್ ಮಾಡ್ಕೋಕೆ ಏನು ಲಿಮಿಟ್ ಇಲ್ಲ ಡಿಪಾಸಿಟ್ ನೀವು ಎಷ್ಟು ಡೇಯಲ್ಲಿ ಎಷ್ಟು ಬೇಕಾದಷ್ಟು ನೀವು ಹೋಗಿ ಡಿಪಾಸಿಟ್ ಮಾಡಬಹುದು ಪ್ರೊವೈಡ್ ಓವರ್ಡ್ರಾಫ್ಟ್ ಫೆಸಿಲಿಟಿ ಟು ದಿ ಕಸ್ಟಮರ್ ಮೋಸ್ಟ್ ಇಂಪಾರ್ಟೆಂಟ್ ಓವರ್ಡ್ರಾಫ್ಟ್ ಫೆಸಿಲಿಟಿ ಮೀನ್ಸ್ ODI we can call it as a ODI facility ಐತೆ ಅಲ್ಲ ಕೇಳ್ತಾರೆ ನೋಡಿ ಬ್ಯಾಂಕ್ ಅಲ್ಲಿ ದಟ್ ಇಸ್ ಕಾಲ್ಡ್ ಓವರ್ಡ್ರಾಫ್ಟ್ ಫೆಸಿಲಿಟಿ ಮೋರ್ ದೆನ್ ದ ಬ್ಯಾಲೆನ್ಸ್ ನಿಮ್ಮ ಪಾಸ್ಬುಕ್ ಅಲ್ಲಿ ಒಂದು 5,000 ಇತ್ತಂದ್ರೆ ನೀವು 10,000 ವಿಡ್ರಾ ಮಾಡ್ಕೊಂಡ್ರೆ ದಟ್ ಇಸ್ ಕಾಲ್ಡ್ ಓವರ್ಡ್ರಾಫ್ಟ್ ಫೆಸಿಲಿಟಿ ದೋಸ್ ವಿಲ್ ಗೆಟ್ ಓವರ್ಡ್ರಾಫ್ಟ್ ಫೆಸಿಲಿಟಿ ದ ಕರೆಂಟ್ ಅಕೌಂಟ್ ಹೋಲ್ಡರ್ ವಿಲ್ ಗೆಟ್ ದಿ ಓವರ್ಡ್ರಾಫ್ಟ್ ಫೆಸಿಲಿಟಿ ನಿಮ್ಮ ಪಾಸ್ಬುಕ್ಕಲ್ಲಿ 5,000 ಇತ್ತಂದ್ರೆ ನಿಮಗೆ ಒಂದು 20,000 ಬೇಕಾಗ್ಯಾವಂದ್ರೆ ದೆ ಕ್ಯಾನ್ ಪ್ರೊವೈಡ್ ಅಪ್ ಟು 15,000 ಆರ್ 20,000 ಡ್ಯೂರಿಂಗ್ ದ ಪರ್ಟಿಕ್ಯುಲರ್ ಪೀರಿಯಡ್ 90 ಡೇಸ್ 120 ಡೇಸ್ ಆರ್ 180 ಡೇಸ್ ಲೈಕ್ ದಟ್ they also provide facilitate a frequent transaction like a fund transfer ni frequent agi bere account ge transfer maadabodu nt net mukantara athwa rtgs mukantara ni hanavannu bere account ge transfer maadabodu alli ena risk illa alli enu
ಟ್ರಾನ್ಸ್ಫರ್ ಲಿಮಿಟ್ ಏನು ಇರಲ್ರಿ. ಬೆಸ್ಟ್ ಸೂಟೆಡ್ ಫಾರ್ ಬಿಸ್ನೆಸ್ ಪರ್ಪಸ್, ಆಬ್ವಿಯಸ್ಲಿ ದ ಕರೆಂಟ್ ಅಕೌಂಟ್ ಈಸ್ ದ ಬೆಸ್ಟ್ ಸೂಟೆಡ್ ಫಾರ್ ಅ ಬಿಸ್ನೆಸ್ ಪರ್ಪಸ್. ಸೊ ಲಾಸ್ಟ್ ವಿಲ್ ಡಿಸ್ಕಸ್ ದಿಸ್ ಕ್ಲಾಸ್ ಡಿಫ್ರೆನ್ಸ್ ಬಿಟ್ವೀನ್ ಎಸ್ ಬಿ ಅಕೌಂಟ್ ಆ್ಯಂಡ್ ಕರೆಂಟ್ ಅಕೌಂಟ್, ಸೇವಿಂಗ್ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಕರೆಂಟ್ ಅಕೌಂಟ್. ಸೇವಿಂಗ್ ಅಕೌಂಟ್ ಆಬ್ವಿಯಸ್ಲಿ ಅರ್ನ್ ದಿ ಇಂಟ್ರೆಸ್ಟ್ ರೇಟ್, ಬಡ್ಡಿ ಸಿಗುತ್ತೆ ರೀ. ಕರೆಂಟ್ ಅಕೌಂಟಲ್ಲಿ ನಿಮಗೆ ಯಾವುದೇ ತರಹದ ಬಡ್ಡಿ ಸಿಗಂಗಿಲ್ಲ. ಇಲ್ಲಿ ಇಂತಿಷ್ಟೇ ಟ್ರಾನ್ಸಾಕ್ಷನ್ ಮಾಡ್ಬೇಕಂತ ಹೇಳಿ ನಿಮಗೆ ಒಂದು ಪ್ರೊಸೆಸ್ ಇರುತ್ತೆ, ಅಲ್ಲಿ ಏನೂ ಪ್ರೊಸೆಸ್ ಇರಂಗಿಲ್ಲ. ಸೊ ದೀಸ್ ಆರ್ ದ ಮೇನ್ ಡಿಫ್ರೆನ್ಸಸ್. ಸೊ ರಿಮೈನಿಂಗ್ ವಿಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.